ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ಕೆ ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ರಾಶಿಗಳ ಬಗ್ಗೆ ಮಾತಾಡಿದ್ದೆ ನಾನು, ಸೊ ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ಅಲ್ಲೂ ಮಕರ ರಾಶಿ ಗೊತ್ತಾಯ್ತು ನಿಮಗೆ, ಮಕರ ರಾಶಿ ಅಂದರೆ ಏನು ಅಲ್ಲ. ಮಕರ ರಾಶಿ ಎಲ್ಲೆಲ್ಲ ಬರುತ್ತೆ ಅಲ್ಲಿ ಕಷ್ಟಪಡಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗಿರುತ್ತೆ. 35ನೇ ವಯಸ್ಸಿನ ನಂತರ ಮಕರ ರಾಶಿ ಏನುಂಟು ಅದು ಓಪನ್ ಅಪ್ ಆಗುತ್ತೆ. ಆ ಒಳ್ಳೆ ರಿಸಲ್ಟನ್ನು ನಿಮಗೆ ಖಂಡಿತ ಕೊಟ್ಟೇ ಕೊಡ್ತದೆ. ಯಾರಿಗೆಲ್ಲ ಮಕರ ಲಗ್ನವಾಗಿ ಬಂದಿರ್ತದೆ, ಸೊ ಅವರಿಗೆ ಸ್ವಯಂ ತೊಂದರೆ ಆಗಿರ್ತದೆ, ತುಂಬ ಕಷ್ಟಪಟ್ಟು ಬರಬೇಕಾಗುತ್ತೆ. ಅದೇ ನಿಮ್ಮ ಮಕರ ರಾಶಿ ಸಪ್ತಮದಲ್ಲಿ ಬಂದುಬಿಡ್ತು, ಸೊ ನೀವು ಎಲ್ಲೋ ಮದುವೆ ಆದ್ರೆ ಬೇಗ ಓಕೆ. ಸೊ ಆ ಸದ ಮದುವೆ ವಿಚಾರದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ, ಅಥವಾ ಅಲ್ಲಿ ಎಲ್ಲೋ ಒಂದು ಕಡೆ ಸ್ಟ್ರಕ್ ಆಗಿಬಿಡ್ತದೆ, ಆಗುವುದಿಲ್ಲ. ನೀವು ಒಂದು ಕಡೆ, ನಿಮ್ಮ ಪಾರ್ಟ್ನರ್ ಒಂದು ಕಡೆ, ಈ ರೀತಿಯಾದಂಥ ಜೀವನ ನಡೆಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು. ಅದಕ್ಕೋಸ್ಕರ ಇದನ್ನು ನೋಡ್ಕೊಳ್ಬೇಕು, ಯಾವ್ಯಾವ ರಾಶಿ ಎಲ್ಲೆಲ್ಲಿ ಬಂದಿದೆ, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಬ್ಲ್ಯಾಂಕ್ ಚಾರ್ಟನ್ನು ಇಟ್ಕೊಂಡೇ ನೀವು ಪ್ರೆಡಿಕ್ಷನ್ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ವಿದೌಟ್ ಪ್ಲಾನೆಟ್ಸ್, ಪ್ಲಾನೆಟ್ಸ್ ಬೇಕಾಗಿಲ್ಲ, ಹಾಗೇ ನೋಡ್ಕೊಂಡು ನಾವು ಹೇಳಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು, ರೈಟ್ ತಾನೆ, ಓಕೆನಾ. ಈಗ ಕುಂಭರಾಶಿ, ಓಕೆ. ಕುಂಭರಾಶಿ ನೈಸರ್ಗಿಕ ಜನ್ಮಗುಂಡಲಿಯ 11ನೇ ಮನೆ, ಇದನ್ನು ಕುಂಭರಾಶಿ ಅಂತ ಕರಿತೀವಿ. ಇದನ್ನು ಲಾಭಸ್ಥಾನ ಅಂತ ಕರೀತೀವಿ. ಲಾಭಸ್ಥಾನ ಅಧಿಪತಿ ಬಂದು ರಾಹು ಮತ್ತು ಶನಿ, ಇಬ್ಬರ ಅಧಿಪತ್ಯ, ಇಬ್ಬರ ಅಧಿಪತಿ ಇರ್ತದೆ. ಕಾರಕತ್ವ ಬಂದು ಗುರುವಿಗೆ, ಗುರುವಿನ ಕಾರಕತ್ವ ಅದಕ್ಕಿರುವಂಥದ್ದು. ವಿಶೇಷವಾಗಿ ಈ ಪಾರ್ಟ್ ಏನಿರ್ತದೆ ಅಂದರೆ, ವಿಶೇಷವಾಗಿ ಇಚ್ಛೆಗಳನ್ನು ಪೂರೈಸುವಂಥದ್ದು, ನಿಮ್ಮ ಯಾವುದೇ ಡಿಸೈರ್ಸನ್ನು ಫುಲ್ಫಿಲ್ ಮಾಡುವಂಥ ರಾಶಿ ಯಾವುದು, ಕುಂಭರಾಶಿ. ಕುಂಭರಾಶಿ ಎಲ್ಲಿದೆಯೋ ಅಲ್ಲಿ ನೀವು ಇಚ್ಛೆಗಳನ್ನು ಪೂರೈಕೆ ಮಾಡಿಕೊಳ್ತೀರ, ಅದರ ಮುಖಾಂತರ ಇಚ್ಛೆಗಳು ಪೂರೈಕೆ ಆಗ್ತವೆ. ನೀವೇನೇ ಕನಸು ಕಂಡರೂ ಕೂಡ, ಅಥವಾ ಏನೇ ಡಿಸೈರ್ಸ್ ಇದ್ದರೂ ಕೂಡ, ಆ ಇಷ್ಟಾನಿಷ್ಟಗಳೇನೋ ಪೂರೈಕೆ ಆಗಲಿ ಸ್ಟಾರ್ಟ್ ಆಗ್ತವೆ. ಯಾವಾಗ ಕುಂಭರಾಶಿ ಕೆಲಸ ಮಾಡಲ್ಲ, ನಿಮ್ಮ ಇಷ್ಟಗಳು ಪೂರ್ತಿ ಆಗಲ್ಲ, ಅಥವಾ ನಿಮ್ಮ ಡಿಸೈರ್ಸ್ ಏನುಂಟು ಫುಲ್ಫಿಲ್ಮೆಂಟ್ ಆಗೋಕ್ಕೆ ಕಷ್ಟ ಆಗುತ್ತೆ ಅಂತ ಇಂಡಿಕೇಷನ್ ಇದೆ. ಇನ್ನೊಂದು ಏನಂದರೆ, ಯಾವಾಗ ನಿಮ್ಮ ಆ ಒಂದು ಕುಂಭರಾಶಿ, ಆ ಕುಂಭರಾಶಿ ಯಾವಾಗ ನಿಮಗೆ ಯಾವ ಭಾವದಲ್ಲಿ ಬರುತ್ತೆ, ಆ ಭಾವದಲ್ಲಿ ಒಂಥರ ಮಜಬೂರ್ ಇರ್ತದೆ ನಿಮಗೆ. ಮಜಬೂರ್ ಅಂದರೆ ನೀವು ತುಂಬಾ ಸಾಫ್ಟ್ ನೇಚರ್, ಆನಂತರ ಅಲ್ಲಿ ಬರತಕ್ಕಂತಹ ಯಾವ ವಸ್ತುಗಳಿವೆ ಅಥವಾ ಯಾವ ರೀತಿಯ ವ್ಯವಹಾರಗಳಿವೆ, ಅದರಲ್ಲಿ ಯಾರಾದರೂ ಏನಾದರೂ ಕೇಳಿದರೆ ನೀವು ಕೊಡಲೇಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಿರ್ತದೆ. ನೀವು ಕೊಟ್ಟೇ ಕೊಡ್ತೀರ, ನಂತರ ಮೋಸ ಹೋಗ್ತೀರ, ಹೊಡೆಸ್ಕೊಳ್ತೀರ, ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಅಂಥ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಅದಕ್ಕೋಸ್ಕರ ಕುಂಭರಾಶಿಯನ್ನು ನೋಡ್ಕೊಳ್ಬೇಕು. ಕುಂಭರಾಶಿ ಅಂದರೆ ಒಂಥರ ನೋಡ್ಲಿಕ್ಕೆ ಹೋದರೆ ಅದು ನಶೆಯ ರಾಶಿ ಅಂತ ಕರಿತೀವಿ. ಅದು ನಶೆಯ ರಾಶಿ, ನಶೆಯಲ್ಲಿರುವಂಥ ರಾಶಿ, ಯಾಕಂದರೆ ರಾಹು ಅದರ ಆಧಿಪತ್ಯ, ರೈಟ್. ಆನಂತರ ಅದು ಫಾರಿನ್ ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ದೇಶ ವಿದೇಶ ಆಗಮನಕ್ಕೆ ಸಂಬಂಧಪಟ್ಟಂಥ ರಾಶಿ ಕೂಡ ಅದೇ ಆಗಿರ್ತದೆ. ಆನಂತರ ಆ ರಾಶಿ ಬಂದು ನಿಮ್ಮ ಗುರು ಹಿರಿಯರಿಗೆ ಸಂಬಂಧಪಟ್ಟಂತೆ ಕೂಡ ಇದ್ದೇ ಇರ್ತದೆ, ಅಥವಾ ನಿಮ್ಮ ಅಣ್ಣ ಮತ್ತು ಅಕ್ಕ ಗುರು ಹಿರಿಯರು ನಿಮಗಿಂತ ಮೊದಲೇ ಮಾಡಿಟ್ಟಂಥ ಆಸ್ತಿ ಪಾಸ್ತಿ ಎಲ್ಲ ಏನಿರ್ತದೆ ಅದೆಲ್ಲವೂ ಕೂಡ ನಿಮಗೆ ಕುಂಭರಾಶಿಯಿಂದ ತಿಳಿಯಲ್ಪಡುತ್ತೆ, ರೈಟಾ. ಸೊ ಈಗ ಕುಂಭರಾಶಿ ಎರಡನೇ ಮನೆಗೆ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ನಿಮ್ಮಲ್ಲಿ ಯಾರಾದರೂ ಹಣ ಕೇಳ್ತಾರೆ, ರೈಟಾ. ಸೊ ಕುಂಭರಾಶಿಗೆ ಎರಡನೇ ಮನೆ ಯಾರಿಗೆ ಬರುತ್ತೆ, ಮಕರ ಲಗ್ನದವ್ರಿಗೆ. ಯಾರಾದರೂ ಹಣ ಕೇಳಿಬಿಟ್ರು ನಿಮಗೆ ಇಲ್ಲ ಅಂತ ಆಗಲಿಕ್ಕೆ ಆಗೋದಿಲ್ಲ, ಇಲ್ಲ ಅಂತ ಇಲ್ಲ, ಓಕೆ. ನೀವು ಕೊಡಲೇಬೇಕು ಅಂತ ಅನಿವಾರ್ಯತೆ, ಕೊಟ್ಟೇ ಕೊಡ್ತೀರ, ಬಟ್ ಮೋಸ ಕೂಡ ಹೋಗ್ತೀರ, ಹಣಕಾಸು ಬೇಗನೆ ನಿಮ್ಮ ಪಾಲಿಗೆ ಬರೋಕ್ಕೆ ಅದು ಬಿಡುವುದಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಕುಂಭರಾಶಿ ಎಲ್ಲಿ ಬಂದಿದೆ, ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳೇನಿವೆ ನಿಮ್ಮಲ್ಲಿ, ಅದನ್ನು ಯಾರಿಗೂ ಕೊಡಲಿಕ್ಕೆ ಹೋಗಬಾರ್ದು ಅಂದರೆ, ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗುತ್ತೆ. ಯಾವತ್ತಿದ್ರು ಕೂಡ ಏನೇ ನೀವು ಹಣಕಾಸಿನ ವ್ಯವಹಾರ ಮಾಡೋದಿದ್ರು ಕೂಡ ಪೇಪರ್ ವರ್ಕ್ ಮಾಡಿದರೆ ಮಾಡಬೇಕಾಗುತ್ತೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ನಾವು ಕಲಿಯುಗದಲ್ಲಿದ್ದೇವೆ, ಯಾವುದೇ ಸತ್ಯಯುಗದಲ್ಲಂತೂ ಖಂಡಿತ ಇಲ್ಲ, ರೈಟ್ ತಾನೇ. ಸೊ ಈ ಸಂದರ್ಭದಲ್ಲಿ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೆ ಪೇಪರ್ ವರ್ಕನ್ನು ಮಾಡಿಯೇ ಮಾಡಬೇಕಾಗುತ್ತೆ. ಈಗ ನಿಮ್ಮ ಅಕ್ಕಪಕ್ಕ ಪರಿಚಯದವರು ಇದ್ದರೆ ಕೊಡ್ಬೋದು, ಮಾತು ಬೇರೆ. ಬಟ್ ದೊಡ್ಡ ಮಟ್ಟಿಗೆ ವ್ಯವಹಾರಕ್ಕೆಲ್ಲ ವಿನಿಯೋಗ ಮಾಡ್ತೀರಾ, ಅಥವಾ ಯಾರೋ ಬಂದು ಹೇಳಿಕೊಟ್ರು ಇಷ್ಟು ಲಕ್ಷ ಬೇಕು ಅಂತ ನೀವು ಕೊಟ್ಟುಬಿಟ್ರೆ, ಸೊ ಪೇಪರ್ ವರ್ಕ್ ಮಾಡಿಕೊಡಿ, ಅದು ಕೂಡ ಬುಧವಾರ ದಿವಸ ಕೊಡಿ ಅಂತ ಹೇಳ್ತೇನೆ. ಬುಧವಾರ ದಿವಸ ಕೊಟ್ಟಾಗ ಹಣಕಾಸು ವಾಪಸ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಅನ್ಯಥಾ ಹಣಕಾಸು ವಾಪಸ್ ಕೂಡ ಬರೋಕ್ಕೆ ಬಿಡುವುದಿಲ್ಲ. ಗುರುವಾರ ಏನಾದರೂ ಹಣ ಕೊಟ್ಟರೆ ಮತ್ತೆ ಹೋಯಿತು ಅಂತ ಲೆಕ್ಕ, ಅದು ಬರಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ಅದೇ ರೀತಿ ಬುಧನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಅದೇ ರೀತಿ ಗುರುವಿಗೆ ತೆಗೆದುಕೊಂಡು ಗೊತ್ತಿಲ್ಲ, ಬುಧನಿಗೆ ಕೊಟ್ಟು ಗೊತ್ತಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ, ಯಾಕಂದರೆ ಬುಧ ಅಂದರೆ ಎಷ್ಟಾದರೂ ಕೂಡ ಆತ ಕಮ್ಯುನಿಕೇಷನ್ನ ಪ್ಲಾನೆಟ್, ಆನಂತರ ಆತ ಬಂದು ಬಿಸ್ನೆಸ್ಗೆ ಸಂಬಂಧಪಟ್ಟ ಪ್ಲಾನೆಟ್, ಆತನಿಗೆ ತೆಗೆದುಕೊಂಡು ಮಾತ್ರ ಗೊತ್ತು, ಯಾರಿಗೂ ಕೊಟ್ಟು ಗೊತ್ತಿಲ್ಲ, ವಿಪರೀತ ಕಂಜೂಸ್ ಆಗಿರ್ತಾನೆ. ಅದೇ ಗುರುವಿಗೆ ಕೊಟ್ಟು ಮಾತ್ರ ಗೊತ್ತು, ತೆಗೆದುಕೊಂಡು ಗೊತ್ತಿಲ್ಲ. ಯಾಕಂದರೆ ಗುರು ಬ್ರಾಡ್ ಮೈಂಡೆಡ್, ತುಂಬ ಸಾಫ್ಟ್ ನೇಚರನ್ನು ಹೊಂದತಕ್ಕಂಥ ಗುರುಗ್ರಹವಾಗಿರ್ತದೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಇದನ್ನು ಅರ್ಥ ಮಾಡ್ಕೊಂಡಾಗ ಹಣದ ವ್ಯವಹಾರ ಮಾಡುವಾಗ ಇಷ್ಟು ಜಾಗ್ರತೆ ಮಾಡಿದರೆ ಸಾಕು, ಖಂಡಿತ ನಿಮ್ಮ ಹಣಕಾಸು ನಿಮ್ಮ ಕೈ ಸೇರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ನೆನಪಿಟ್ಕೊಂಡು ತುಂಬ ಚೆನ್ನಾಗಿರ್ತದೆ. ಅದೇ ಕುಂಭರಾಶಿ 4ನೇ ಮನೆಗೆ ಬಂದುಬಿಡ್ತೀಗ, ಓಕೆ. 4ನೇ ಮನೆಗೆ ಬಂದಾಗ ಏನಾಗುತ್ತೆ, ಯಾರಾದರೂ ನಿಮ್ಮ ಹತ್ರ ವಾಹನ ಕೇಳ್ತಾರೆ, ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ವಾಹನ ತೆಗೆದುಕೊಂಡು ಅವರು ಹಾಳು ಮಾಡಿ ಕೊಡ್ತಾರೆ ಅಥವಾ ಕೊಡೋದಿಲ್ಲ, ಇನ್ನೇನೋ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅಂದಾಗ ನೀವೇ ಹೊಣೆ, ಅದಕ್ಕೆ ನೀವೇ ಹೊಣೆಗಾರಿಕೆ, ನೀವೇ ಜವಾಬ್ದಾರಿ ಅದಕ್ಕೆ, ಬೇರೆ ಯಾರು ಕೂಡ ಜವಾಬ್ದಾರ ಆಗೋದಿಲ್ಲ. ಹಾಗಾದರೆ ಯಾಕೆ ಕೊಟ್ಟದ್ದು ನೀವು, ಕೊಡುವಾಗ ನೀವು ನೋಡಬೇಕಿತ್ತು ಅಲ್ವಾ. ಸೊ ಇಂಥ ಒಂದು ಪರಿಸ್ಥಿತಿ, ಯಾಕಂದರೆ ಅಲ್ಲಿ ನೀವು ಮಜಬೂರಾಗಿ ಬಿಡ್ತೀರಾ, ನೀವು ಕೊಡಲೇಬೇಕಾದ ಅನಿವಾರ್ಯತೆ ನಿಮಗೆ ಬರುತ್ತೆ. ಎಲ್ಲೊಂದು ಕಡೆ ಒತ್ತಡಕ್ಕೆ ಒಳಗಾಗಿ ಕೊಟ್ಟಂದೇ ನೀವು ಕೊಟ್ಟು ಬಿಡ್ತೀರಾ, ಆಗ ಸಮಸ್ಯೆಗಳು ಕೂಡ ನಿಮಗೆ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಕುಂಭರಾಶಿ ಬಂದಾಗ ನಿಮ್ಮಲ್ಲಿದ್ದಂಥ ಕಮ್ಯುನಿಕೇಷನ್ ಡಿವೈಸ್ ಏನು, ಅದನ್ನು ಯಾರಾದರೂ ಕೇಳ್ತಾರೆ, ಕಂಪ್ಯೂಟರ್ ಕೇಳ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಆನಂತರ ನಿಮ್ಮ
ಮೊಬೈಲ್ಸ್ ಇರ್ಬೋದು, ಅದನ್ನು ಯಾರಾದರೂ ನಿಮಗೆ ಕೇಳಿದಾಗ ಕೊಡಲೇಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಸೊ ನೀವು ಕೊಟ್ಟಾಗ ಪಡೆ ತಿನ್ನಬೇಕಾದಂಥ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ, ರೈಟ್ ತಾನೆ? ಓಕೆನಾ? ಅದೇ ರೀತಿ ಐದನೇ ಮನೇಲಿ ಕುಂಭರಾಶಿ ಬಂದುಬಿಡ್ತು, ಈಗೇನು ಮಾಡ್ತೀರ? ಈಗ ನಿಮ್ಮ ಸ್ನೇಹಿತರು ಏನೇ ಕೇಳಿದ್ರು ಕೂಡ ನೀವು ಕೊಡಬೇಕಾಗುತ್ತೆ ಅಲ್ವಾ? ಸೊ ನೀವು ಮಜಬೂರಾಗಿಬಿಡ್ತೀರ, ಕೊಟ್ಟು ನಂತರ ಹೊಡೆಸ್ಕೊಳ್ಬೇಕು, ಕೊಟ್ಟು ನಂತರ ಕೇಳಿಸ್ಕೊಳ್ಬೇಕು ಅಷ್ಟೇ, ಬೇರೇನಿಲ್ಲ. ಅದಕ್ಕೋಸ್ಕರ ಕುಂಭರಾಶಿ ಎಲ್ಲೆಲ್ಲ ಬಂದಿದೆ ನೋಡಿ, ಕುಂಭರಾಶಿ ಎಲ್ಲಿ ಬರುತ್ತಲ್ವ ಅಲ್ಲಿ ನಿಮ್ಮ ಇಚ್ಛೆಗಳಂತೂ ಪೂರೈಕೆ ಆಗ್ತವೆ, ಡೆಫಿನೆಟಾಗಿ. ಈಗ ಕುಂಭರಾಶಿ ಎರಡನೇ ಮನೆಯಲ್ಲಿ ಬಂತು, ಮಾತುಕತೆಗಳ ಮುಖಾಂತರನೇ ನಿಮ್ಮ ಇಷ್ಟಾನಿಷ್ಟಗಳು ಪೂರೈಕೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ, ರೈಟ್ ತಾನೆ? ಓಕೆನಾ? ಕುಂಭರಾಶಿ ಲಗ್ನದಲ್ಲೇ ಬಂದುಬಿಡ್ತು. ಸೊ ನೀವು ಸ್ವಯಂ ಪ್ರಯತ್ನ ಮಾಡಿನೇ ನಿಮ್ಮ ಇಷ್ಟಾನಿಷ್ಟಗಳನ್ನು ಪೂರೈಕೆ ಮಾಡ್ಕೊಳ್ತೀರ ವಿಶೇಷ ರೀತಿಯಲ್ಲಿ, ರೈಟ್ ತಾನೆ? ಓಕೆನಾ? ಯಾವಾಗ ಕುಂಭರಾಶಿ ನಾಲ್ಕನೇ ಮನೆಗೆ ಬಂತು, ನಾಲ್ಕನೇ ಮನೆ ಕುಂಭರಾಶಿ ಬಂತು, ತಾಯಿಯ ಸಪೋರ್ಟನ್ನು ಪಡ್ಕೊಂಡು ನೀವು ನಿಮ್ಮ ಇಷ್ಟಾನಿಷ್ಟಗಳನ್ನು ಪೂರೈಕೆ ಮಾಡ್ಕೊಳ್ತೀರ, ಅಥವಾ ಮನೆಯಲ್ಲಿ ಇದ್ದುಕೊಂಡು ಮನೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಅಥವಾ ವಾಹನಕ್ಕೆ ಸಂಬಂಧ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ನೀವು ನಿಮ್ಮ ಇಷ್ಟಾನಿಷ್ಟಗಳನ್ನು ಪೂರ್ತಿ ಮಾಡ್ತೀರಿ ಅಂತ ಇಂಡಿಕೇಷನ್ ಅದು. ಅದೇ ರೀತಿ ಐದನೇ ಮನೆಯಲ್ಲಿ ಯಾವುದು ಕುಂಭರಾಶಿ ಬಂದುಬಿಡಿದಾಗ ನಿಮ್ಮ ಸ್ನೇಹಿತರಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಅವರ ಮುಖಾಂತರ ನಿಮ್ಮ ಇಷ್ಟಾನಿಷ್ಟಗಳು ಪೂರೈಕೆ ಆಗುವಂಥ ಸಾಧ್ಯತೆಗಳು ಕೂಡ ತೀರ ಜಾಸ್ತಿ. ಒಟ್ಟಾರೆ ನೋಡಲಿಕ್ಕೆ ಹೋದರೆ ಒಂದು ಜುಖಾವ್ ಅಂತ ಏನುಂಟು ಅದು ಕುಂಭರಾಶಿಯಲ್ಲಿರ್ತದೆ. ಜುಖಾವ್ ಜುಖಾವ್ ಅಂದರೆ ಕೊಡಲೇಬೇಕಾದಂಥ ಅನಿವಾರ್ಯತೆ ಏನುಂಟು ಅದು ನಿಮ್ಮ ಕುಂಭರಾಶಿಯಲ್ಲಿರ್ತದೆ. ಅದಕ್ಕೋಸ್ಕರ ಕುಂಭರಾಶಿಯನ್ನು ಬಹಳ ಚೆನ್ನಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅನಂತರ ಕುಂಭರಾಶಿಯಲ್ಲಿ ಯಾವುದ್ಯಾವುದು ಪ್ಲಾನೆಟ್ಸ್ ಬಂದುಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಿದೆ ಬೇರೆ ಬೇರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ, ಅದನ್ನು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ, ರೈಟ್ ತಾನೆ? ಓಕೆನಾ? ಈಗ ನಿಮಗೆ ಕುಂಭರಾಶಿಯವರಿಗೆ ಗೊತ್ತಾಯ್ತಪ್ಪ ಇದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ, ವಿಶೇಷ ರೀತಿಯಲ್ಲಿ ಇರುವಂಥದ್ದು ಅರ್ಥ ಮಾಡ್ಕೊಳ್ಬೇಕಿದೆ. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಜೀವನವನ್ನು ತುಂಬ ಚೆನ್ನಾಗಿಟ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ಖಂಡಿತ ಉಂಟು ಅಂತ ಹೇಳಿದ್ರು. ಒಂದು ಮಾತಂದು ಸ್ಪಷ್ಟ, ನಾನು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಮುಖಾಂತರ ನಿಮಗೆ ಒಂದು ಮಾತು ಹೇಳ್ತೀನಿ ನೋಡಿ. ಇದೇನಾಗುತ್ತೆ, ನಿಮಗೆ ಇವತ್ತು ತುಂಬ ತೊಂದರೆ ಆಗಿದೆ, ಆರೋಗ್ಯದ ಸಮಸ್ಯೆ ಆಗಿದೆ, ವೈವಾಹಿಕ ಜೀವನದ ಸಮಸ್ಯೆ ಆಗಿದೆ, ಅಥವಾ ಇನ್ನೇನೋ ಆಗಿದೆ, ಹಣಕಾಸಿನ ಸಮಸ್ಯೆ ಆಗಿದೆ, ಏನೋ ಒಂದು ಆಗಿದೆ ಅಲ್ವಾ? ಸೊ ಅದು ಆ ಪ್ರಾಬ್ಲಮನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ, ಬೇರೆ ಯಾರು ಅದಕ್ಕೆ ಹೊಣೆಗಾರರಲ್ಲ. ಇವತ್ತು ಯಾರೋ ನಮಗೆ ಬೈತಾ ಇದ್ದಾರೆ ಅದಕ್ಕೆ ಹೊಣೆಗಾರಿಕೆ ನಾವೇ, ಬೇರೆ ಯಾರು ಕೂಡ ಅಲ್ವೇ ಅಲ್ಲ. ಯಾಕಂದರೆ ನೀವೆಲ್ಲೋ ಒಂದು ಕಡೆ ಒಂದೋ ಮನಸ್ಸಲ್ಲಿ ಅಥವಾ ಮನೆಯಲ್ಲಿ ಚೇಂಜಸ್ ಮಾಡ್ಕೊಂಡಿದ್ದೀರ, ಅದಕ್ಕೋಸ್ಕರ ಅದು ಬರ್ತಾ ಉಂಟು ನಿಮಗೆ ಅಲ್ವಾ? ಅದು ಇಲ್ಲಾಂದರೆ ಅದು ಇಲ್ಲಾಂದರೆ ಇದು ಆಗುವುದೇ ಇಲ್ಲ, ಘಟನೆಗಳು ಘಟಿಸುವುದಿಲ್ಲ. ಇವತ್ತು ಶತ್ರುಕಾಟ ವಿಪರೀತ ಬರ್ತಾ ಉಂಟು ಅಂದರೆ ಅದಕ್ಕೆ ನಾವೇ ಕಾರಣ, ನಾವೇನೋ ಮನೆಯಲ್ಲಿ ಚೇಂಜಸ್ ಮಾಡಿ ಅದಕ್ಕೆ ಶತ್ರುಕಾಟ ಬರ್ತಾ ಉಂಟು ಅಲ್ವಾ? ಸೊ ಏನು ಮಾಡೋಕ್ಕಾಗಲ್ಲ, ಅದು ವೈಬ್ರೇಟ್ ಆಗಿಬಿಡ್ತದೆ ಆ ಸಮಯದಲ್ಲಿ. ಆಗ ಅದನ್ನು ಸರಿ ಮಾಡಿದಾಗ ಇದು ಕೂಡ ಸರಿಯಾಗುತ್ತೆ. ಮನೆಯಲ್ಲಿದ್ದಂತಹ ವಾಸ್ತುವನ್ನು ಪ್ರಿಪೇರ್ ಮಾಡಿದಾಗ ನಿಮಗೆ ಎಲ್ಲೊಂದು ಕಡೆ ಇದು ಕೂಡ ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಶತ್ರುಕಾಟ ಕೂಡ ನಿಂತು ಹೋಗ್ಬೋದು, ಆರೋಗ್ಯದ ಸಮಸ್ಯೆ ಬರ್ತಾ ಉಂಟು ನಿಮಗೆ. ಹಾಗಾದರೆ ನೀವು ಎಲ್ಲೊಂದು ಕಡೆ ಮನೆಯಲ್ಲಿ ಏನನ್ನು ತಂದಿಟ್ಟು ಬಿಟ್ಟಿದ್ದೀರಾ ಅದರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗ್ತೊಂಡು ಇನ್ನೊಂದು ಮಾತು ನೆನಪಿಟ್ಕೊಳ್ಬೇಕು. ಕೆಲವು ವಸ್ತುಗಳು ಏನಿರ್ತವೆ ಮನೆಯಲ್ಲಿ, ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಒಂದು ಸೋಫಾ ಸೆಟ್ ತಂದ್ರಿ ಅಂತ ಇಟ್ಕೊಳ್ಳೋಣ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ನಿಮಗೆ ಸೋಫಾ ಸೆಟ್ ತಂದ್ರಿ, ಸೋಫಾ ಸೆಟ್ ತರುವಾಗ ಎಲ್ಲ ಚೆನ್ನಾಗಿತ್ತು ನಿಮಗೆ, ಪರವಾಗಿಲ್ಲ. ಬಟ್ 2021 ಬಂತು, ಅಚಾನಕ್ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು. ಹಾಗಾದರೆ 2020 ಎಲ್ಲ ಸರಿ ಇತ್ತಪ್ಪ, ಸೋಫಾ ಸೆಟ್ ತಂದು 3-4 ವರ್ಷ ಆಯಿತು, ಏನು ತೊಂದರೆ ಆಗಿಲ್ಲ, ಈಗ ಅಚಾನಕ್ ಪ್ರಾಬ್ಲಮ್. ಹಾಗಾದರೆ ಅದು ಪ್ರಾಬ್ಲಮ್ ಎಲ್ಲಿಂದ ಬಂತು, ರೈಟಾ? ಸೊ ಇದು ಇದು ಅಲ್ಲಿರುವಂಥ ರಹಸ್ಯ ಅಂತ ಹೇಳ್ತೇನೆ. ಈ ರಹಸ್ಯಗಳು ತಿಳ್ಕೊಳ್ಬೇಕಾದ್ರೆ ಬಹಳ ಕಲಿಬೇಕಾಗುತ್ತೆ. ಆ ನಂತರಕ್ಕೆ ಹೋಗಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಆ ಸೋಫಾ ಸೆಟ್ ಇವತ್ತು ನಮಗೆ ಪ್ರಾಬ್ಲಮ್ ಕೊಡ್ತಾ ಉಂಟು, ಅಥವಾ ಯಾಕೆ ಆ ಒಂದು ಡೈನಿಂಗ್ ಟೇಬಲ್ ಪ್ರಾಬ್ಲಮ್ ಕೊಡ್ತಾ ಉಂಟು, ಅಥವಾ ಯಾಕೆ ನಾವು ತಂದಂದು ಒಂದು ಟೇಬಲ್ ಟೀಪಾಯ್ ಪ್ರಾಬ್ಲಮ್ ಕೊಡ್ತಾ ಉಂಟು. ಆಗ ಗೊತ್ತಾಗುತ್ತೆ ನಿಮಗೆ ಆ ವರ್ಷದ ಮಹಿಮೆ ಏನು ಅಂತ. ಆ ವರ್ಷದ ಮಹಿಮೆಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆ ಕೂಡಲೇ ಅದು ಆಕ್ಟಿವೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ ವರ್ಷಕ್ಕೆ ಸಂಬಂಧಪಟ್ಟಂತೆ, ವರ್ಷದ ಅಧಿಪತಿಗೆ ಸಂಬಂಧಪಟ್ಟಂತೆ. ಆ ಮೂಮೆಂಟಲ್ಲಿ ಗೊತ್ತಾಗಬೇಕು ಹಾಗಾದರೆ ಪ್ರಾಬ್ಲಮ್ ಇಲ್ಲಿಂದ ಬರ್ತಾ ಉಂಟು, ಅದನ್ನು ಸರಿ ಮಾಡ್ಕೊಳ್ಬೇಕಲ್ವಾ? ಈಗ ಇದರಲ್ಲೇ ನಾನು ಏನು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಏನೇನು ಉಂಟು ಅಂತ ಇದರ ಮುಖಾಂತರ ಹೇಳಲಿಕ್ಕೆ ಸಾಧ್ಯತೆ ಉಂಟು ನಮಗೆ. ಓಕೆನಾ? ಯಾರದೇ ಜಾತಕ ಇಟ್ಕೊಂಡು ಕೂಡ ನಿಮ್ಮ ಎಂಟ್ರೆನ್ಸ್ ಎಲ್ಲಿರ್ತದೆ, ಆ ಎಂಟ್ರೆನ್ಸಲ್ಲಿ ಏನೇನು ಇಟ್ಟಿದ್ದೀರಾ, ಆನಂತರ ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಏನಿದೆ, ಆ ನಾರ್ತ್ ಈಸ್ಟ್ ಕಾರ್ನರ್ ಏನು ಎಲ್ಲಿ, ನಾರ್ತ್ ಈಸ್ಟ್ ಕಾರ್ನರ್ ಏನನ್ನು ಇಟ್ಟಿದ್ದೀರಾ, ನಿಮ್ಮ ಏನು ಈ ಮದ್ದು ಅಲ್ವಾ, ಮತ್ತಂದರೆ ನಿಮ್ಮ ಮೆಡಿಸಿನ್ಸ್ಗಳನ್ನು ಎಲ್ಲಿ ಎಲ್ಲೆಲ್ಲ ಪ್ಲೇಸ್ ಮಾಡಿ ಇಟ್ಟಿದ್ದೀರಾ, ನಿಮ್ಮ ದೇವರ ಕೋಣೆ ಹೇಗಿದೆ, ಇದೆಲ್ಲವನ್ನು ಕೂಡ ಇದರ ಮುಖಾಂತರ ಹೇಳಲಿಕ್ಕೆ ಸಾಧ್ಯತೆ ಉಂಟು. ನಮ್ಮ 16 ಝೋನ್ಗೆ ಸಂಬಂಧಪಟ್ಟಂತೆ ಈ ಪಾಠ ಕೆಲಸ ಮಾಡುತ್ತೆ, ಎಲ್ಲ ಅಕ್ಯುರೇಟಾಗಿ 100% ಅಕ್ಯುರೇಟಾಗಿ ಹೇಳಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಅದರ ಮುಖಾಂತರನೇ ವಾಸ್ತು ಮಾಡಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯತೆ ಉಂಟು, ಆಗ ಅಲ್ಲಿ ಬರತಕ್ಕಂಥ ಆಬ್ಸ್ಟಕಲ್ಸನ್ನು ದೂರ ಮಾಡಲಿಕ್ಕೆ ಕೂಡ ನಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ, ರೈಟ್ ತಾನೆ? ಓಕೆನಾ? ಗೊತ್ತಾಗ್ಬಿಡ್ತು ಅಂತ ಇಟ್ಕೊಳ್ತೀನಪ್ಪ. ಸೊ ಅದಕ್ಕೋಸ್ಕರ ಇವತ್ತು ನೆನ್ಪಿಟ್ಕೊಳ್ಳಿ, ಏನೇ ಆದರೂ ಕೂಡ ಬೇರೆಯವರಿಗೆ ದೂರಲಿಕ್ಕೆ ಹೋಗಬೇಡಿ. ಓಕೆ? ಅವ್ರು ಏನೇ ಮಾಡ್ತಾ ಇದ್ದಾರೆ, ಅವರು ನಿಮಗೆ ಬೈತಾ ಇದ್ದಾರೆ, ಶತ್ರುತ್ವ ನಿರ್ಮಾಣ ಮಾಡ್ತಾ ಇದ್ದಾರೆ, ಇನ್ನೇನು ಮಾಡ್ತಾ ಇದ್ದಾರೆ, ಮನೆಯಲ್ಲೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿದೆ, ಅಥವಾ ಮನೆಯಲ್ಲಿ ವೈವಾಹಿಕ ಜನಕ್ಕೆ ಸಂಬಂಧಪಟ್ಟಂತೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ನಾವೇ ಕಾರಣರು, ಬೇರೆ ಯಾರು ಕಾರಣ. ಹಾಗಾದರೆ ನಾವು ಸರಿ ಇಲ್ಲ ಅಷ್ಟೇ, ಬೇರೇನಿಲ್ಲ. ಅವರೆಲ್ಲರೂ ಸರಿನೇ, ಎಲ್ಲರೂ ಸರಿ ಇದ್ದಾರೆ, ಬಟ್ ನಾವು ಸರಿ ಇಲ್ಲ. ನಮ್ಮನ್ನು ಸರಿ ಮಾಡ್ಕೊಳ್ಬೇಕು, ಅಥವಾ ಮನಸ್ಸನ್ನು ಸರಿ ಮಾಡ್ಕೊಳ್ಳಿ, ಅಥವಾ ಮನೆಯನ್ನು ಸರಿ ಮಾಡ್ಕೊಳ್ಳಿ. ಇದೆರಡನ್ನು ಸರಿ ಮಾಡಿಕೊಂಡಾಗ ಎಲ್ಲವೂ ಚೆನ್ನಾಗಿದೆ. ಅದಕ್ಕೋಸ್ಕರ ಬೇರೆಯವರನ್ನು ದೂರಿ ಏನು ಕೂಡ ಪ್ರಯೋಜನ ಇಲ್ಲ. ಇದನ್ನು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡಂಥ ಸತ್ಯ ಅಂತ ಹೇಳಿದೆ. ಅದಕ್ಕೋಸ್ಕರ ಯಾರನ್ನು ದೂರಿ ಏನು ಪ್ರಯೋಜನ ಇಲ್ಲ. ನಮ್ಮ ಸೃಷ್ಟಿಕರ್ತರ ಅಹಂ ಬ್ರಹ್ಮಾಸ್ಮಿ, ನಾವೇ ಸೃಷ್ಟಿಕರ್ತರು. ಹಾಗಾದರೆ ನಾವೇ ಮಾಡ್ಕೊಂಡದ್ದು, ನಾವೇ ಸರಿ ಮಾಡಬೇಕೀಗ. ಓಕೆನಾ? ಅಂಥ ಒಂದು ಪರಿಸ್ಥಿತಿ. ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ, ಯಾಕಂದರೆ ಬ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಯಾರಿಗೂ ಕೂಡ.
ಫಿನಿಶ್. ಓಕೆನಾ? ನಾವೇ ಸರಿಯಿಲ್ಲ ಅಂದಾಗ ಏನಾಗುತ್ತೆ, ಎಲ್ಲೊಂದು ಕಡೆ ನಮ್ಮನ್ನು ನಾವೇ ತಿದ್ದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಯಾರೋ ನಮಗೆ ಯಾರೋ ಶತ್ರು ಕಾಟ ವಿಪರೀತ ಇರಿಟೇಷನ್ ಮಾಡ್ತಾ ಇದ್ದಾರೆ, ಓಕೆ ನಾವು ಸರಿಯಿಲ್ಲ ಅಂತ ಹೇಳ್ತು, ಅವ್ರು ಸರಿನೇ ಇದ್ದಾರೆ, ಏನು ಸಮಸ್ಯೆ ಇಲ್ಲ. ಬಟ್ ನಮಗೆ ಅದು ಆ ವೈಬ್ರೇಷನ್ ಮನೆಯಿಂದ ಮನಸ್ಸಿಂದ ಎಲ್ಲೊಂದು ಕಡೆ ಬರ್ತಾ ಉಂಟು, ಹಾಗಾದರೆ ಅದನ್ನು ಸರಿ ಮಾಡಿಕೊಂಡಾಗ ಅವರು ಸರಿ ಆಗ್ತಾರೆ, ಏನು ಸಮಸ್ಯೆ ಆಗಲ್ಲ, ರೈಟ್ ತಾನೇ? ಸೊ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಇವತ್ತು ಎಣಿಸ್ಕೊಳ್ಳಿ, ಅಹಂ ಬ್ರಹ್ಮಾಸ್ಮಿ, ಏನು ನಾನೇ ಬ್ರಹ್ಮ, ನಾನೇ ಬ್ರಹ್ಮ ಅಂದರೆ ಕ್ರಿಯೇಷನ್ ನಾನೇ ಮಾಡುವಂಥದ್ದಲ್ಲೋ, ಆ ಬ್ರಹ್ಮ ಬೇರೆ ಈ ಬ್ರಹ್ಮ ಬೇರೆ, ಕ್ರಿಯೇಷನ್ ನಾವೇ ಅಂದರೆ ತೊಂದರೆಗಳ ಕ್ರಿಯೇಟರ್ ನಾವೇ ಮಾಡ್ಕೊಳ್ಳುವಂಥದ್ದು, ಬೇರೆ ಯಾರು ಕೂಡ ಕಾರಣಕರ್ತರಾಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ, ಅಂದರೆ ಇದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಅಥವಾ ಮನಸ್ಸಲ್ಲಿ ಎಲ್ಲವನ್ನು ಕೂಡ ಚೇಂಜ್ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದ್ರೆ, ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಪ್ಪ, ಲೈಫಲ್ಲಿ ಗೆಲ್ಲುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿಬಿಡ್ತದೆ, ರೈಟ್? ಓಕೆನಾ? ಈಗ ಕೊನೆಯದಾಗಿ ಮೀನರಾಶಿ. ಮೀನರಾಶಿ ಏನಪ್ಪ ಮಾಡ್ತದೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ದೀರಿ ಸರ್? ಇಲ್ಲಿಂದ ಬಂಟ್ವಾಳದಿಂದ ಸುನಿಲ್ ಅಂತ ಹೇಳಿ, ತಮ್ಮಂದೊಂದು ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. 25/2/1989. ಸಮಯ ಬೆಳಿಗ್ಗೆ 4:55. ನಕ್ಷತ್ರ ಏನಾದರೂ ಗೊತ್ತಾ ನಿಮಗೆ? ಕನ್ಯಾ ರಾಶಿ, ಚಿತ್ರ ನಕ್ಷತ್ರ. ಓಕೆ, ಚಿತ್ರ ನಕ್ಷತ್ರ, ಕನ್ಯಾ ರಾಶಿ. ಅವರ ಹೆಸರು ಹೇಳಿ ಸರ್. ಅವರದು ಸುನಿಲ್ ಅಂತ ಹೇಳಿ, ನಕ್ಷತ್ರದ ಹೆಸರು ಅಲ್ಲ ಅದು. ಓಕೆ, ಸುನಿಲ್ ಅಂತ ಅವರ ಹೆಸರು, ರೈಟಾ? ಹೌದೌದು, ರೈಟ್. ಓಕೆ, ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಕೆಲಸದಲ್ಲಿ ಇದ್ದಾರೆ ಇವರು? ಕೆಲಸದಲ್ಲಿದ್ದಾರೆ. ಸರಿ, ಹೇಳಿ ಸರ್. ಮದುವೆ? ಮದುವೆ ಬಗ್ಗೆ. ಸರಿ, ಮದುವೆಗೆ ಸಂಬಂಧಪಟ್ಟಂತೆ ಸಮಯ ಬಂದು ನಿಂತಿದೆ ಸರ್. ಈಗ ಶುಕ್ರಭುಕ್ತಿ ನಡೀತಾ ಉಂಟು, ಶುಕ್ರಭುಕ್ತಿ 2021 May ಶುಕ್ರಭುಕ್ತಿ ನಡೀತಾ ಇದ್ದವ್ರಿಗೆ ಏನು ಮದುವೆ ಪ್ರಾಮಿಸ್ ಮಾಡ್ತಾ, ಜಸ್ಟ್ ವೆಯ್ಟ್, ಹೇಳ್ಕೊಡ್ತೇನೆ ನಿಮಗೆ. 32 ರನ್ನಿಂಗ್, ಓಕೆ, 32 ಮದುವೆ ಆಗುತ್ತಾ? ನಾ 32 ಮದುವೆಗೆ ಪ್ರಾಮಿಸ್ ಇಲ್ಲ. 33 ರನ್ನಿಂಗ್ ಅಲ್ವಾ, 33 ಫೆಬ್ರವರಿ. ಈಗ 25 ಬಂದ ನಂತರ ಅಲ್ವಾ, ನಾಳೆ ಅಲ್ವಾ ಬರ್ತ್ ಡೇಟ್ ಇವ್ರದ್ದು? ಹೌದೌದು. ಈಗ ಏನಾಗುತ್ತೆ, ಅವ್ರಿಗೆ 33 ಸ್ಟಾರ್ಟ್ ಆಗುತ್ತೆ. ಈಗ 33 ಸ್ಟಾರ್ಟ್ ಆದಾಗ ಏನು ಮದುವೆ ಆಗುತ್ತೆ ಅವ್ರಿಗೆ? 33 ಸ್ಟಾರ್ಟ್ ಆದಾಗ 33 ಮ್ಯಾರೇಜ್ ಸರ್, 100% 33 ಮ್ಯಾರೇಜ್ ಆಗುತ್ತೆ ಅವ್ರಿಗೆ. ತುಂಬ ಚೆನ್ನಾಗಿರುತ್ತೆ, ಪರವಾಗಿಲ್ಲ. 33 ಮ್ಯಾರೇಜ್ ಆಗಿ ಆಗುತ್ತೆ, ನೀವು ವರಿ ಮಾಡಬೇಡಿ. ನಿಮ್ಮ ಪ್ರಯತ್ನ ಮಾಡಿ ಅಷ್ಟೇ ಸಾಕು, ಬೇರೆ ಏನು ಬೇಕಾಗಿಲ್ಲ ಸರ್. ಓಕೆನಾ? ಯಾವ ಸೈಡಿಂದ ಬರ್ಬೋದು ಸರ್ ಅದು? ಅದು ನಿಮ್ಮ ಮನೆ, ಇದೊಂದು ಬಾರಿ ವಿಶೇಷ ಪ್ರಶ್ನೆ. ನಿಮ್ಮ ಮನೆ ಬಾಗಿಲು ಎಲ್ಲಿರ್ತದೆ ಅಲ್ಲಿಂದಲೇ ಬರ್ತಲ್ಲ ಸರ್? ಓಕೆ, ನಿಮಗೆ ಅದು ಕೂಡ ಇಂಟ್ರೆಸ್ಟ್ ಅಲ್ವಾ, ಎಲ್ಲಿಂದ ಬರುತ್ತೆ ಅದನ್ನು ನೋಡ್ಕೊಳ್ಬೇಕು. ನೋಡಿ ಸರ್, ಈ ಜಾತಕ ಏನು ಹೇಳ್ತಾ ಉಂಟಂದರೆ, ನಿಮಗೆ ಸಪ್ತಮ ಸ್ಥಾನ ಮತ್ತು ಸಪ್ತಮಾಧಿಪತಿಯ ವಿಷಯಗಳನ್ನು ನೋಡಿದಾಗ, ಎಲ್ಲೊಂದು ಕಡೆ ಬರುವಂಥದ್ದು ವಧು ಅಂತ ಏನುಂಟು, ಅದು ನಾರ್ತ್ ವೆಸ್ಟಿಂದ, ವಾಯುವ್ಯ ಭಾಗದಿಂದ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಆನಂತರ ಅಲ್ಲಿ ಕನ್ಯಾರಾಶಿ ಎಫೆಕ್ಟ್ ಆಗ್ತಾ ಉಂಟು. ಕನ್ಯಾರಾಶಿ ಅಂದರೆ ಬಂದು ಉತ್ತರದ ಭಾಗ, ಸೊ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ಬರುತ್ತೆ. ಉತ್ತರ ಅಥವಾ ನಾರ್ತ್ ವೆಸ್ಟ್, ವಾಯುವ್ಯ ಅಥವಾ ಉತ್ತರ, ಈ ಎರಡು ದಿಕ್ಕಿಂದ ಬರುವ ಸಾಧ್ಯತೆ ತೀರಾ ಜಾಸ್ತಿ ಸರ್. ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ. ಓಕೆನಾ? ಓಕೆ, ಒಳ್ಳೆದಾಗ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದ. ನನಗೆ ಇದೊಂದು ಯಾರಾದರೂ ಕೇಳಿದಾಗ ತುಂಬನಾಗೆ ಬರುದು, ಯಾಕಂದರೆ ನಾವು ಹೇಳಿದ ಜಾಗದಲ್ಲಿ ಹುಡುಕ್ತೀರ ನೀವು, ಹೋಗಿ ಚಾನ್ಸೇ ಇಲ್ಲ ತಾನೇ. ಏನು ಮ್ಯಾಪ್ ಇಟ್ಕೊಂಡು ಹುಡುಕ್ತೀರೋ ಇಲ್ಲಿಂದಲೇ ಬರ್ತಾ ಅಂತ ಹೇಳಿ, ಯಾಕಂದರೆ ಅವರು ಇಲ್ಲಿದ್ದವರು ಬೇರೆ ಕಡೆ ಹೋಗಿ ನೆಲೆಸಿದ್ರೆ ಈಗ ಏನು ಮಾಡ್ತೀರಿ ಈಗ? ಅಲ್ಲ, ಇಲ್ಲೇ ಇದ್ದವರು ಬೇರೆ ಕಡೆ ಹೋಗಿ ನೆಲೆಸಿದ್ದಾರೆ, ಆಗ ಏನು ಮಾಡ್ತೀರ? ಅದೆಲ್ಲ ಒಂಥರ ಸ್ಟುಪಿಡ್ ಕ್ವಶನ್ ಅಂತ ಹೇಳ್ತೇನೆ. ಸೊ ಅದು ಕ್ವಶನ್ ಬರಬಾರ್ದು, ಯಾಕಂದರೆ ಅದು ಎಲ್ಲಿಂದ ಅದು ಬರ್ತದೆ, ನೀವು ಪ್ರಯತ್ನ ಮಾಡಿ ಅಷ್ಟೇ. ನೀವು ನಾಲ್ಕು ದಿಕ್ಕುಗಳಿಂದ, 8 ದಿಕ್ಕುಗಳಿಂದ ಪ್ರಯತ್ನ ಮಾಡಿಪ್ಪ, ನಿಮ್ಗೆ ಎಲ್ಲಿಂದ ಬರಬೇಕು ಅದು ಬಂದೇ ಬರ್ತದೆ, ರೈಟ್ ತಾನೆ? ಓಕೆನಾ? ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಮೀನರಾಶಿ, ಮೀನರಾಶಿ ಬಂದು ಅದು ಬಂದು ರಿಪೇರಿ ಮಾಡುವಂಥ ರಾಶಿ ಅಂತ ಕರೀತೀವಿ. ಇದನ್ನು ಮೀನರಾಶಿ ಅಂದರೆ ರಿಪೇರಿ ಮಾಡುತ್ತೆ ಅದು ನಿಮ್ಮನ್ನು, ವಿಶೇಷ ರೀತಿ ಅದು ಬಂಧನದ ರಾಶಿ ಅಂತ, ಅದು ಬಂಧನದ ರಾಶಿ, ಅದು ರಿಪೇರಿ ಮಾಡುವಂಥ ರಾಶಿ, ನಿಮ್ಮನ್ನು ಬಂಧನದಲ್ಲಿ ಇರ್ತದೆ, ನಿಮ್ಮ ಬಂಧನದಲ್ಲಿ ಇರಿಸಿ ನಿಮ್ಮನ್ನು ರಿಪೇರಿ ಮಾಡುತ್ತೆ ಆ ರಾಶಿ, ಅಂಥ ರಾಶಿ. ಅಲ್ಲಿ ಯಾವುದೇ ಕಾರಣ ಕೂಡ ನಿಮ್ಮ ಪ್ರಯೋಗ ಬಲ ಪ್ರಯೋಗ ನಡೆಯುವುದಿಲ್ಲ. ಅಲ್ಲಿ ಯಾವುದಿದ್ರೆ ನಂಬಿಕೆ, ನಂಬಿಕೆ ಮಾತ್ರ ಇಲ್ಲಿ ಕೆಲಸ ಮಾಡ್ತದೆ, ಬೇರೆ ಯಾವುದು ಕೂಡ ಕೆಲಸ ಮಾಡಲ್ಲ. ಆನಂತರ ಅದು ವ್ಯಯ ಮಾಡುವಂಥ ರಾಶಿ, ಖರ್ಚು ಮಾಡುವಂಥ ರಾಶಿ, ವಿದೇಶ ಪ್ರಯಾಣದ ರಾಶಿ, ನೀವು ತೀರ್ಥಕ್ಷೇತ್ರ ಯಾತ್ರೆಗೆ ಹೋಗುವಂಥ ರಾಶಿ, ನಿಮ್ಮ ಬೆಡ್ರೂಮ್ ಲೈಫ್ ಏನುಂಟು ಆ ರಾಶಿ, ಬೆಡ್ರೂಮ್ ಲೈಫ್, ಆನಂತರ ಮೆಡಿಟೇಷನ್ ಮಾಡುವಂಥ ರಾಶಿ, ನೀವು ಮೆಡಿಟೇಷನ್ ಮಾಡ್ತೀರಿ ಇದರ ಮುಖಾಂತರ, ಇದರ ಮುಖಾಂತರ ಎಲ್ಲ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಾಗಾದರೆ ಈ ರಾಶಿಯ ವಿಶೇಷತೆ ಏನು, ಅದು ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ಮೈಕ್ ಟೆಸ್ಟಿಂಗ್, ಹಲೋ ಹಲೋ ಹಲೋ, ಇಲ್ವೇ ಇಲ್ಲ. ಓಕೆ, ಮೈಕ್ ಟೆಸ್ಟಿಂಗ್ ಮಾಡಿ ಸಾಕಾಗ್ತದೆ. ಓಕೆ, ಸೊ ಮೀನರಾಶಿ, ಮೀನರಾಶಿ ಏನಪ್ಪ ಆಗುತ್ತೆ, ಮೀನರಾಶಿ ಬಂದು ಅದು ನಿಮ್ಮ ಖರ್ಚಿನ ರಾಶಿ ಅಂತ ಕರಿತದೆ, ಖರ್ಚು ವೆಚ್ಚದ ರಾಶಿ ಅದು, ರಿಪೇರಿ ಮಾಡುವಂಥ ರಾಶಿ ಅದು, ರೈಟ್ ತಾನೆ? ಓಕೆನಾ? ಯಾಕಂದರೆ ಯಾವಾಗ ನಿಮಗೆ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಯಿತು, ಹಾಸ್ಪಿಟಲೈಸ್ ಆಗ್ತೀರಾ ಆ ರಾಶಿ ಅದು. ಓಕೆನಾ? ಯಾವಾಗ ನೀವು ತುಂಬಾ
ಸಮಾಜದಲ್ಲಿ ಸಮಾಜ ಘಾತುಕ ಕೆಲಸ ಕಾರ್ಯಗಳನ್ನು ಆಡಗ ಜೈಲಿಗೆ ಹೊರಟೋಗ್ತೀರಿ, ಆ ರಾಶಿಯದು ಅದರಲ್ಲಿ ಬಂಧನದಲ್ಲಿ ಇರ್ತಾರೆ ನಿಮ್ಮನ್ನು, ರೈಟಾ. ಇನ್ನು ವಿದೇಶಕ್ಕೆ ಹೋಗ್ತೀರಿ, ಅಲ್ಲಿ ಕೂಡ ಬಂಧನ ನಿಮಗೆ, ಇಲ್ಲಿ ಬರಲಿಕ್ಕಿಲ್ಲ. ಓಕೆ, ಅದು ಕೂಡ ನಿಮ್ಮ 12ನೇ ಮನೆ ವಿದೇಶ ಯಾತ್ರೆ. ನಿನ್ನೇನು ಹೇಳಿದ್ದೇನೆ, ವಿದೇಶ ಯಾತ್ರೆ ಮಾಡಬೇಕಾದ್ರೆ ಇಲ್ಲಿ ಒಳ್ಳೆ ಪ್ಲಾನೆಟ್ಸ್ ಇರಲೇಬೇಕಪ್ಪ, ಬೆನಿಫಿಕ್ ಪ್ಲಾನೆಟ್ಸ್ ಇರಬೇಕು ಅಂದರೆ ವಿದೇಶ ಯಾತ್ರೆ. ಮೆಲಿಫಿಕ್ ಪ್ಲಾನೆಟ್ಸ್ ಇದ್ದಾಗ ವಿದೇಶದಲ್ಲಿ ಹೋಗಿ ನೀವು ತೊಂದರೆಯನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಬರುತ್ತೆ ನಿಮಗೆ, ರೈಟ್ ತಾನೆ. ಓಕೆನಾ, ನಿಮ್ಮ ಬೆಡ್ರೂಮ್ ಒಂದು 4, ಇದರ ಸುತ್ತ ನೀವು ಮಲಗ್ತೀರಾ, ಒಂದು ರೂಮಿನ ಒಳಗೆ ನೀವು ಮಲಗ್ತೀರಾ, ನೀವು ರಾತ್ರಿ ಇಡೀ ರಿಪೇರಿ ಆಗಿಬಿಡ್ತೀರ, ನಿಮ್ಮ 7 ಚಕ್ರಗಳು ಕೂಡ ಬ್ಯಾಲೆನ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಅದಕ್ಕೆ ಅದು ಬೆಡ್ರೂಮ್, ಬೆಡ್ರೂಮ್ ಲೈಫ್ ನಿಮ್ಮದು. ಓಕೆ, ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅದು ಕೆಲಸ ಮಾಡ್ತದೆ. ಇನ್ನು ತೀರ್ಥಕ್ಷೇತ್ರ ಯಾತ್ರೆಗೆ ಸಂಬಂಧಪಟ್ಟ ಆ ಪಾಠ ಕೆಲಸ ಮಾಡಿಯೇ ಮಾಡ್ತದೆ. ಇದು ಈ ರಾಶಿ ಎನ್ನುವುದು ಖರ್ಚು ವೆಚ್ಚ ಮಾಡುವಂಥದ್ದು, ವ್ಯಯ ಮಾಡುವಂಥ ರಾಶಿ ಅಲ್ವಾ. ಇಲ್ಲಿ ಏನೇ ಬರ್ತದೆ ವ್ಯಯ ಮಾಡಬೇಕು ನೀವು, ಅಂದರೆ ಖರ್ಚು ವೆಚ್ಚ ಮಾಡಬೇಕು ಅಂದರೆ ಇಂಡಿಕೇಶನ್ ಅಂದರೆ ದಾನ ಧರ್ಮ ಮಾಡುವಂಥದ್ದು. ವಿಶೇಷ ರೀತಿಯಲ್ಲಿ ನೀವು ದಾನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ರಾಶಿ ಕೆಲಸ ಮಾಡಿಯೇ ಮಾಡ್ತದೆ. ಓಕೆನಾ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ಸ್ನೇಹ ಅಂತ, ಕುಂದಾಪುರದಿಂದ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆನೆ. ನಿಮ್ಮ ಹುಟ್ಟಿದ ದಿನಾಂಕ? 21/7/1997. ಸಮಯ? ಸಂಜೆ 6:30. ಸಂಜೆ 6:30. ಹುಟ್ಟಿದೆಲ್ಲಿಮ್ಮ? ತ್ರಾಸಿ ಕುಂದಾಪುರ. ತ್ರಾಸಿ ಕುಂದಾಪುರ. ನಿಮ್ಮದು ಧನಿಷ್ಠ ನಕ್ಷತ್ರನ? ಧನಿಷ್ಠ ನಕ್ಷತ್ರ ಮಕರ ರಾಶಿ, ರೈಟ್ ತಾನೆ. ಓಕೆನಾ, ಜಾತಕದಲ್ಲಿ ರಾಹುದಶ 2022 ಅಂದರೆ ಇನ್ನು ಒಂದು ವರ್ಷ, ರಾಹುದಶೆ ಒಂದು ವರ್ಷಗಳ ಕಾಲ ನಡೆಯುತ್ತೆ ನಿಮಗೆ. ಪ್ರಶ್ನಾಕಾಲದಲ್ಲಿ ಏನಪ್ಪ ಉಂಟು, ಜಸ್ಟ್ ವೆಯ್ಟ್. ಓಕೆ, ಸೂರ್ಯ, ಸೂರ್ಯ ರಿಫ್ಲೆಕ್ಟ್ ಆಗ್ತಾ ಇದ್ದಾನೆ. ಓಕೆ, ಕಾರ್ಯಕ್ಷೇತ್ರದಲ್ಲಿ ಇದ್ದೀರಮ್ಮ ಈಗ ಸದ್ಯಕ್ಕೆ? ಅಂದರೆ ಕೆಲಸ ಮಾಡ್ಕೊಂಡಿದ್ದೀರಮ್ಮ, ಅದು ಏನು ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ನನ್ನ ಮದುವೆ ಬಗ್ಗೆ ಕೇಳಬೇಕಿತ್ತು. ಸರಿಮ್ಮ, ಓಕೆ, ಮದುವೆ ಆಗುತ್ತಲ್ವ, ಅದರ ಬಗ್ಗೆ. ಓಕೆ, ಒಂದು ವಿಷಯ ನೆನ್ಬಿಟ್ಕೊಳ್ಳಿಮ್ಮ, ಈಗೇನಾಗುತ್ತೆ ರಾಹುದಶೆ ಎಂಡ್ ಆಗ್ತಾ ಉಂಟಮ್ಮ ನಿಮಗೆ. ಓಕೆ, ರಾಹುದಶೆ ಎಂಡ್ ಆಗ್ತಾ ಉಂಟು. ಮದುವೆಗೆ ಸಂಬಂಧ ವಿಚಾರದಲ್ಲಿ ರಾಹುದಶೆ ಎಂಡ್ ಆಗುವಾಗ ಆಗಬಾರ್ದಮ್ಮ ಅದು. ರಾಹುದಶೆ ಆ್ಯಕ್ಚುಲಿ ಅದೇನಾಗುತ್ತೆ ನಿಮಗೆ, ಅಲ್ಲಿ ಎಲ್ಲೊಂದು ಕಡೆ ರಾಹು ಮತ್ತು ಬೃಹಸ್ಪತಿ ಸಂಧಿ ಬಂದುಬಿಡುತ್ತೆ. ಆ ಸಂಧಿ ಬರುವಾಗ ಮದುವೆಗೆ ಹೋಗಬಾರ್ದು ಅಂತ ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ನನ್ನ ಲೆಕ್ಕದಲ್ಲಿ ನೀವು ಬರುವ ವರ್ಷ ಮದುವೆಗೆ ಪ್ರಯತ್ನ ಮಾಡಿದರೆ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿಮ್ಮ. ಈಗ 24 ರನ್ನಿಂಗ್ ಆಗ್ತಾ ಉಂಟು, 24ರಲ್ಲಿ ಮ್ಯಾರೇಜ್ ಆಗುತ್ತೆ. ಜಸ್ಟ್ ಹೇಳ್ತೇನೆ ನಿಮಗೆ, 24ರಲ್ಲಿ ನಾ 24ರಲ್ಲಿ ಮಾತುಕತೆ ನಡೆಯುತ್ತೆ ಅಂತ ಉಂಟು, ಯೋಗ ಕೂಡ ಇದೆ. ಬಟ್ ನೋಡ್ಕೊಳ್ಳಿಮ್ಮ, ಯಾಕೋ ಆ ಸಂಧಿ ಬರುವುದರಿಂದ ಎಲ್ಲೊಂದು ಕಡೆ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಇಂಡಿಕೇಶನ್ ಇದೆ ಅಮ್ಮ. ಸೊ ಒಂದು ಗುರುದಶೆ ಸ್ಟಾರ್ಟ್ ಆದ ನಂತರ ಆದರೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇನ್ನು ರಾಹು ಬೃಹಸ್ಪತಿ ಬರ್ತಾನೆ, ಬೃಹಸ್ಪತಿ ದಶೆ ಬರುತ್ತೆ ನಿಮಗೆ ಬರುವ ವರ್ಷದಿಂದ. ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡ್ಕೊಳ್ಳಿ, ಬೇಕಾದರೆ ಫಿಕ್ಸ್ ಮಾಡಿಡಿ ಬರುವ ವರ್ಷಕ್ಕೆ ಹೋಗಿ ಮದುವೆ ಆಗಿಮ್ಮ. ಸರಿಯಾ? ಸರಿ. ಸೊ ಅಷ್ಟು ಮಾಡಿಮ್ಮ, ಒಳ್ಳೇದಾಗ್ಲಿಮ್ಮ. ಓಕೆ, ಒಳ್ಳೇದಾಗ್ಲಿಮ್ಮ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ, ರೈಟಾ. ಓಕೆ, ಸೊ ಏನಾಗುತ್ತೆ ಇಲ್ಲಿ 12ನೇ ಮನೆ. ಓಕೆ, ಸೊ ಇದು ನಿಮ್ಮ ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಕೆಲಸ ಅಂತೂ ಮಾಡಿ ಮಾಡಿದೆ. ಖರ್ಚು ವೆಚ್ಚ ಏನೇ ಇದ್ರು ಕೂಡ ಈ ಭಾವ ಎಲ್ಲಿಗೆ ಬರ್ತದೆ ಅಲ್ಲಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲಿ ಖರ್ಚು ವೆಚ್ಚ ಇರ್ಬೋದು, ಪ್ರಯಾಣ ಇರ್ಬೋದು, ನೀವು ಮಾಡಿಯೇ ಮಾಡ್ತೀರಿ ಅಂತ ಕಂಪಲ್ಸರಿ ಆಗೋದು ಬರ್ತದೆ ನಿಮಗೆ. ಓಕೆನಾ, ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂತೆ, ರೈಟ್. ಸೊ ಈಗ ಈ ಪಾರ್ಟ್ ಬಂದು ಲಗ್ನದಲ್ಲಿ ಬಂದುಬಿಡ್ತೀವಿ. ಓಕೆ, ಮೀನ ರಾಶಿ, ಮೀನ ಲಗ್ನನೇ ಆಗಿ ಬಂದುಬಿಡ್ತು. ಸೊ ನೀವು ವಿಶೇಷ ರೀತಿಯಲ್ಲಿ ದಾನ ಧರ್ಮ ಮಾಡಬೇಕಾಗುತ್ತೆ, ಖರ್ಚು ವೆಚ್ಚಗಳನ್ನು ಮಾಡಬೇಕಾಗುತ್ತೆ. ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಆಗಿದೆ, ಅದಕ್ಕೆ ಹೊಣೆಗಾರಿಕೆ ನಿಮ್ಮದೇ ಆಗಿರ್ತದೆ. ನೀವೇ ಯಾವುದು ಅನ್ನೆಸೆಸರಿ ಖರ್ಚು ವೆಚ್ಚಗಳನ್ನು ಕೂಡ ನೀವು ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇನ್ನು ಮೆಡಿಟೇಷನ್ ಮಾಡ್ಕೊಳ್ಳುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ರಿಲ್ಯಾಕ್ಸ್ ಆಗಲಿಕ್ಕೆ ನೋಡುವಂಥದ್ದು, ವಿದೇಶ ಪ್ರಯಾಣಕ್ಕೆ ಪ್ರಯತ್ನ ಮಾಡುವಂಥದ್ದು ಖಂಡಿತ ನಿಮ್ಮಲ್ಲಿ ಇದ್ದೇ ಇರ್ತದೆ. ಓಕೆ, ಆನಂತರ ಇದೇ ರಾಶಿ 2ನೇ ಮನೆಯಲ್ಲಿ ಬಂದುಬಿಡ್ತೀವಿ. ಓಕೆ, ನಿಮ್ಮ ಹಣಕಾಸು ನಿಲ್ಲುವುದಿಲ್ಲ ಅಂತ ಇದೆ, ಹಣಕಾಸು ಎಲ್ಲೊಂದು ಕಡೆ ಖರ್ಚು ವೆಚ್ಚ ವಿಪರೀತ ಜಾಸ್ತಿ ಆಗಿಬಿಡ್ತದೆ. ಈಗ ಅದು ಯಾರಿಗೆ ಬರ್ತದೆ, ಕುಂಭ ಲಗ್ನದವರಿಗೆ 2ನೇ ಮನೆಯಲ್ಲಿ ಮೀನ ರಾಶಿ ಬಂದಿರ್ತದೆ. ಆ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳ ಖರ್ಚು ವೆಚ್ಚಗಳು ಹೋಗ್ತಾನೆ ಇರ್ತವೆ, ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾನೆ ಇರ್ತವೆ ಅಂತ ಇಂಡಿಕೇಶನ್ ಇದೆ ನಿಮಗೆ. ಓಕೆನಾ, ರೈಟಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಆನಂತರ ಮೀನರಾಶಿ ನಿಮಗೆ 4ನೇ ಮನೆಯಲ್ಲಿ ಬಂದುಬಿಡ್ತೀವಿ. ಮೀನರಾಶಿ 4ನೇ ಮನೆಯಲ್ಲಿ ಬಂದಾಗ ಏನಾಗುತ್ತೆ, ನೀವೇನೇ ಮನೆ ಮಾಡಿದರೂ ಕೂಡ ನಿಮಗೆ ಸಾಧಾರಣ ಮಟ್ಟಿಗೆ ಬರ್ಕದ ಬರಲಿಕ್ಕೆ ಅದು ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ವಿಪರೀತ ಖರ್ಚು ಮಾಡಬೇಕಾದ್ರೆ ಖರ್ಚು ವೆಚ್ಚಗಳು ವಿಪರೀತ ಜಾಸ್ತಿ ಆಗುವ ಸಾಧ್ಯತೆಗಳು ಅಥವಾ ಮನೆ ಮಾಡಿ ಮಾರುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಆಗಿಬಿಡ್ತಾವೆ. ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಈಗ ಏನು ಮಾಡೋಣ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ 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 ಹಲೋ, ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ಮಂಗಳೂರಿಂದ ಮಾತಾಡ್ತಿದ್ದೇನೆ. ನಿಮ್ಮ ಹೆಸರು? ಹೆಸರು ಶೈಲಾ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಜಸ್ ಅಷ್ಟೇ. ನನ್ನ ಬಗ್ಗೆನೆ ಕೇಳಲಿಕ್ಕೆ. ಓಕೆ ಹೇಳಿಮ್ಮ. ಹೌದು, ನನ್ನ ನಕ್ಷತ್ರ ಶ್ರವಣ ನಕ್ಷತ್ರ. ಮತ್ತೆ ಸ್ಟಾಪ್, ಒಂದ್ ನಿಮಿಷ ಅಮ್ಮ, ನೀವು ಹೊರಗಡೆ ಬಂದು ಮಾತಾಡಿ, ಟಿವಿ ನೋಡ್ತಾ ಇದ್ದೀರಾ, ಸೊ ನನಗೆ ಅದು ಕನ್ಫರ್ಟ್ ಆಗುದಿಲ್ಲ. ಇಲ್ಲ ಇಲ್ಲ, ನಾನು ಟಿವಿ ನೋಡ್ತಾ ಮಾತಾಡ್ತೀನಿ. ಸ್ವರ ಬರ್ತಾ ಉಂಟಮ್ಮ ಇಲ್ಲಿಗೆ, ರಿಫ್ಲೆಕ್ಟ್ ಆಗ್ತಾ ಉಂಟು. ಓಕೆ, ಈಗ ಏನಮ್ಮ ನೀವು ತುಂಬಾ ಕನ್ಫ್ಯೂಸ್ ಆಗಿಬಿಟ್ಟಿದ್ರೆ ಸ್ವಲ್ಪ ಒಂದು ಶ್ವಾಸ ಹೇಳ್ಕೊಳ್ಳಿ ಮೇಲೆ ಹೀಗೆ. ಓಕೆನಾ, ಸೊ ಒಂದು ಶ್ವಾಸ ಹೇಳ್ಕೊಂಡು ಆರಾಮಾಗಿರಮ್ಮ, ಏನು ಸಮಸ್ಯೆ ಇಲ್ಲ. ನನ್ನ ಜೊತೆ ಮಾತಾಡಿದಾಗ, ಮನೆಯವ್ರ ಜೊತೆ ಮಾತಾಡಿದಾಗ ನನ್ನ ಜೊತೆ ಮಾತಾಡಿಮ್ಮ, ಏನು ಸಮಸ್ಯೆ ಇಲ್ಲ. ನೀವೆಲ್ಲ ಒಂದು ಕಡೆ ಉದ್ವೇಗಕ್ಕೆ ಒಳಗಾಗಿಬಿಟ್ಟಿದ್ದೀರಾ, ಗಾಬರಿ ಆಗಿಬಿಟ್ಟಿದ್ದೀರಾ. ಸೊ ಈಗ ಏನೇಳಿ, ನಿಮ್ಮ ಹುಟ್ಟಿದ ದಿನಾಂಕವನ್ನು ಸಿಸ್ಟಮೆಟಿಕ್ ಆಗಿ ಹೇಳಿಮ್ಮ.
25 ಓಕೆ ಮಾರ್ಚ್ ಓಕೆ 1976 ಓಕೆ ಸಮಯ ಹೇಳಿ ಮೈಗ ಇಪ್ಪತ್ತೈದು ತಾರೀಕು ಸಮಯ ಸಮಯ ಹೇಳಿಮ್ಮ 10 to 11 ಗಂಟೆ ರಾತ್ರಿ ಅಷ್ಟು ಗೊತ್ತಂದ ನನಗೆ 10 to 11 ಗಂಟೆ ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕನ ಇದು ಶ್ರವಣ ನಕ್ಷತ್ರ ಮಕರ ರಾಶಿ ಜಾತಕಮ್ಮ ಪ್ರಶ್ನಾಕಾಲದಲ್ಲಿ ಏನಪ್ಪ ಉಂಟು ಪ್ರಶ್ನಾಕಾಲದಲ್ಲಿ ಮಕ್ಕಳ ಬಗ್ಗೆ ಚಿಂತೆ ಮಾಡ್ಕೊಂಡಿರ್ತಾರಮ್ಮ ಮಕ್ಕಳ ಬಗ್ಗೆ ಆನಂತರ ಇದರಲ್ಲಿ ಏನುಂಟಪ್ಪ ಮಕ್ಕಳಿದ್ದಾರೆ ಲಾಭಕ್ಕೆ ಸಂಬಂಧಪಟ್ಟಿದೆ ವಿಶೇಷವಾಗಿ ಮಕ್ಕಳಿಗೆ ಸಂಬಂಧ ವಿಚಾರಗಳಮ್ಮ ಕೆಲಸ ಮಾಡಿದ್ರೆ ಕೆಲಸಕ್ಕೆ ಸಂಬಂಧ ವಿಚಾರಗಳು ಏನಮ್ಮ ತಿಳ್ಕೊಳ್ಬೇಕು ಹೇಳಿಬಿಡಿ ನೀವೇ ನಾನು ತುಂಬಾ ಮೋಸ ಹೋಗಿದ್ದೇನೆ ಗುರುಜಿ ಒಬ್ಬರಿಂದ ಹಣದ ವಿಷಯದಲ್ಲಿ ತುಂಬಾ ಮೋಸ ಹೋಗಿದ್ದೇನೆ ಅದರ ಬಗ್ಗೆ ಕೇಳಲಿಕ್ಕಿತ್ತು ನನಗೆ ಓಕೆಮ್ಮ ನೋಡ್ತೇನೆಮ್ಮ ಇದರಲ್ಲಿ ಏನಾಗುತ್ತೆ ಗೊತ್ತಾ ಪ್ರಶ್ನಾಕಾಲದಲ್ಲಿ ಮಾತ್ರ ಮಕ್ಕಳ ಬಗ್ಗೆ ಬರ್ತಾ ಉಂಟಮ್ಮ ನಂಗೆ ಗೊತ್ತಿಲ್ಲ ಏನು ಅಂತ ಬಟ್ ನೀವು ಹೇಳಿದಿರ ಮೋಸ ಹೋಗಿದ್ದೀರ ಅಂತ ನೋಡಿ ಅದು ಎಲ್ಲೊಂದು ಕಡೆ ಲಗ್ನ ಚೇಂಜ್ ಆಗಿದ್ರು ಕೂಡ ನನಗೆ ಗೊತ್ತಿಲ್ಲ ಅದರಲ್ಲಿ ವ್ಯತ್ಯಯಗಳು ಬಂದಿರ್ಬೋದು ಈಗ ಅದು ಅದು ಏನಾದರೂ ರಿಫ್ಲೆಕ್ಟ್ ಆಗ್ತಾ ಉಂಟು ಅದನ್ನು ನೋಡ್ತೀನಮ್ಮ ನಿಮಗೆ ನೋಡಿ ಮೋಸ ಹೋಗಿ ಎಷ್ಟು ಸಮಯ ಆಯ್ತಮ್ಮ ಹೇಳಿ 3 ವರ್ಷ ಆಗ್ತಾ ಬಂತು ಗುರುಜಿ 3 ವರ್ಷ ಈಗ ರಾಹು ಭುಕ್ತಿ ನಡೀತಾ ಉಂಟು ಜಸ್ಟ್ ವೆಯ್ಟ್ ಅಮ್ಮ ನನಗಾಗುತ್ತೆ ಅದು ಪ್ರಾಬ್ಲಮ್ ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ದಿರಂತ ನನಗೆ ಒಂದು ಯಾಕಂದ್ರೆ ಇದರಲ್ಲಿ ಯಾಕೋ ಗೊತ್ತಿಲ್ಲಮ್ಮ ನಿಮ್ಮ ಒಂದು ಆ ಡೇಟ್ ಆಫ್ ಬರ್ತ್ ಟೈಮ್ ಏನುಂಟಮ್ಮ ಟೈಮ್ ವ್ಯತ್ಯಾಸ ಉಂಟಮ್ಮ ಅದಕ್ಕೆ ನನಗೆ ಅದು ಪರ್ಫೆಕ್ಟ್ ಆಗಿ ಸಿಗ್ತಾ ಇಲ್ಲ ಮೋಸ ಹೋಗಿರೋದು ಇದರ ಬರೀ ಮಕ್ಕಳು ಮತ್ತು ಸ್ನೇಹಿತರು ತೋರ್ತಾ ಉಂಟು ಸ್ನೇಹಿತರ ಬಗ್ಗೆ ಮೋಸ ಅಂತೂ ಹೋಗಿದ್ದೀರಿ ಬಟ್ ರಾಹು ಕನೆಕ್ಟ್ ಆಗ್ತಾ ಇಲ್ಲ ರಾಹು ಎಲ್ಲಿ ಕನೆಕ್ಟ್ ಆಗ್ತಾರೆ ಭುಕ್ತಿಯಲ್ಲಿ ಮಾತ್ರ ಕನೆಕ್ಟ್ ಆಗ್ತದೆ ನೀವೇನು ಮಾಡಿಮ್ಮ ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ ಎಲ್ಲೊಂದು ಕಡೆ ಸರಿಯಾಗ್ಬೋದು ಬರೀ ನೀವೇನು ಮಾಡಿ ಕಪ್ಪು ಉದ್ದು ಇದೆಯಲ್ಲಮ್ಮ ಕಪ್ಪು ಉದ್ದು ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿ ಸಿಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಓಕೆನಾ ಕಪ್ಪು ಉದ್ದಿಂದ ಪ್ರತಿದಿನ ನಿವಾಳಿ ಸಿಗೋದು ಅದನ್ನು ಹರಿವ ನೀರಲ್ಲಿ ಬಿಡ್ತಾ ಬನ್ನಿಮ್ಮ ಅಥವಾ ದೂರ ಬಿಸಾಡಿಮ್ಮ ಅಥವಾ ಹಕ್ಕಿಗಳಿಗೆ ಹಾಕಿಮ್ಮ 48 ದಿನಗಳ ಕಾಲ ಇದನ್ನು ಮಾಡ್ಕೊಳ್ಳಿಮ್ಮ ಖಂಡಿತ ಒಳ್ಳೇದಾಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿಮ್ಮ ಒಳ್ಳೇದಾಗಲಿಮ್ಮ ಓಕೆನಾ ಆಯ್ತು ಓಕೆ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸಮಯ ಬೇಕು ಇಲ್ಲಾಂದರೆ ಅದು ಲಗ್ನ ನೋಡಿ ಲಗ್ನ ಅಲ್ಲಿ ಎಲ್ಲಿದೆ ಲಗ್ನ ಅದು ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಉಂಟು ಈಗ ಅವರು ಸಮಯ ಹೆಚ್ಚು ಕಡಿಮೆ ಹೇಳಿದಾಗ ಮತ್ತೆ ಲಗ್ನ ಚೇಂಜ್ ಆಗುತ್ತೆ ಪ್ರಿಡಿಕ್ಷನ್ ಕಂಪ್ಲೀಟ್ ಚೇಂಜ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ರಾಶಿ ಖರ್ಚು ವೆಚ್ಚಗಳನ್ನು ಮಾಡುವಂಥ ರಾಶಿ ಆ ರಾಶಿ ಎಲ್ಲಿ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಖರ್ಚು ವೆಚ್ಚಗಳನ್ನು ಮಾಡ್ಕೊಳ್ತೀರಿ ಅಂದರೆ ಇಂಡಿಕೇಷನ್ ಅದು ಡೆಫಿನೆಟ್ ಆಗಿ ಓಕೆನಾ ಸೊ ಈ ರಾಶಿ ಲಗ್ನಕ್ಕೆ ಬಂದುಬಿಡ್ತು ಅಂದರೆ ನೀವು ಖರ್ಚು ವೆಚ್ಚಗಳನ್ನು ಅನ್ನೆಸೆಸರಿಗೆ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದೇ ಎರಡನೇ ಮನೆಗೆ ಬಂದುಬಿಡ್ತು ಮೀನರಾಶಿ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಖರ್ಚು ಮಾಡ್ಕೊಳ್ಬೋದು ಮೂರನೇ ಮನೆಗೆ ಬಂದುಬಿಡ್ತು ಒಡ ಹುಟ್ಟಿದವರಿಗೆ ಸಂಬಂಧಪಟ್ಟಂತೆ ನಾಲ್ಕನೇ ಮನೆಗೆ ಬಂದುಬಿಡ್ತು ಮನೆಗೆ ಸಂಬಂಧಪಟ್ಟಂತೆ ಅಥವಾ ಮನೆಯನ್ನು ಮಾರಿ ಕೂಡ ಬಿಡ್ಬೋದು ಯಾಕಂದರೆ ಅದು ಹೊರಟು ಹೋಗಬೇಕು ಅಂತ ಅಲ್ಲಿಂದ ಅಲ್ವಾ ಆ ವಿಚಾರಗಳು ಅಲ್ಲಿಂದ ಇರಲಿಕ್ಕಿಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಐದನೇ ಮನೆಯಲ್ಲಿ ಮೀನರಾಶಿ ಬಂದುಬಿಡ್ತು ನಿಮ್ಮ ಸ್ನೇಹಿತರಿಗೆ ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಸೊ ಇದನ್ನೆಲ್ಲ ನೆನಪಿಟ್ಕೊಳ್ಬೇಕು ಸೊ ಈ ರೀತಿಯಾಗಿ ಇದು ಕೆಲಸ ಎಲ್ಲ ಮಾಡುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೇನೆ ಹೇಳೋದು ಈ ರಾಶಿ ಚೆನ್ನಾಗಿರಬೇಕಾದ್ರೆ ದಾನ ಧರ್ಮ ಮಾಡಬೇಕಾದಂಥ ಅನಿವಾರ್ಯತೆ ಉಂಟು ನಿಮ್ಮಲ್ಲಿ ಉಂಟು ಹಾಗಾದ್ರೆ ದಾನ ಮಾಡಿ ಅಲ್ವಾ ಯಾರಿಗಾದ್ರು ದಾನ ಮಾಡೋದಾದ್ರೂ ಕೂಡ ಏನು ಒಂದು ಕೈಯಲ್ಲಿ ಕೊಟ್ಟಾಗ ಮತ್ತೊಂದು ಕೈಗೆ ಗೊತ್ತಾಗಬಾರ್ದು ಆ ರೀತಿಯ ಗುಪ್ತ ದಾನ ಇರಬೇಕು ಯಾಕಂದರೆ ಅದು ರಾಶಿ ಯಾವುದು ರಾಶಿ ಬಂಧನದ ರಾಶಿ ಗುಪ್ತ ರೀತಿಯಲ್ಲಿ ಇರುವಂಥದ್ದು ಅದು ದಾನ ಕೊಟ್ಟರು ಕೂಡ ಗುಪ್ತ ರೀತಿಯಲ್ಲಿ ಇರಬೇಕು ಆಗೇನಾಗುತ್ತೆ ನಿಮ್ಮ ಆರನೇ ಮನೆ ಟೋಟಲಿ ಕ್ಲೆನ್ಸಿಂಗ್ ಆಗುತ್ತೆ ಹೆಂಗೆ ರೋಗ ಋಣ ರಿಪು ಅಂತ ಏನುಂಟು ಅಥವಾ ಶತ್ರುಕಾಟ ಬರಬೇಕು ಹಣಕಾಸಿನ ಸಮಸ್ಯೆ ಬರಬೇಕು ನಿಮಗೆ ಆ ಪ್ರಾಬ್ಲಮ್ ನಿಮಗೆ ಬರದೇ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತೇಳಿ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದಪ್ಪ ರೈಟ್ ತಾನೆ ಓಕೆನಾ ಅದೇ ರೀತಿ ಜಾತಕ ಯಾವಾಗ ನಿಮ್ಮ ಲಗ್ನ ಈಗ ಒಬ್ಬರು ಕಲೆ ಮಾಡಿದ್ರು ನೋಡಿ ಅಲ್ವಾ ಅಲ್ಲಿ ಏನೋಟ್ರೆ ಲಗ್ನನೇ ವ್ಯತ್ಯಾಸ ಉಂಟು ಅಥವಾ ಅವರ ಡೇಟ್ ಆಫ್ ಬರ್ತ್ ವ್ಯತ್ಯಾಸ ಉಂಟು ಆಗೇನಾಗುತ್ತೆ ಆ ಪ್ರೆಡಿಕ್ಷನ್ಗೆ ಸಂಬಂಧಪಟ್ಟಂತೆ ಏನು ಬರಬೇಕು ಅದು ಬರ್ತಾ ಇಲ್ಲ ಅಂದರೆ ಅದು ಪ್ರಾಬ್ಲಮ್ ಉಂಟು ಅಂತ ಅರ್ಥ ಓಕೆನಾ ಸೊ ಇಂಥ ಜಾತಕಗಳು ಇದ್ದರೆ ದಯವಿಟ್ಟು ಹೇಳಬೇಡಿ ಪ್ರಶ್ನೆಗಳಲ್ಲಿ ಹಾಕ್ತೀನಿ ಅಷ್ಟೇ ಓಕೆ ನಿಮಗೆ ಅಂದಾಜು ಡೇಟ್ ಉಂಟು ಅಂದಾಜು ಸಮಯ ಉಂಟು ಸೊ ಅಲ್ಲಿ ಎಲ್ಲೊಂದು ಕಡೆ ವೇರಿಯೇಷನ್ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆಗ ನಮಗೆ ಅದು ನಾನು ಹೇಳಿದ್ದು ಅದೇನುಂಟು ಅದು 100% ಅಲ್ಲಿ ಇರಬೇಕಪ್ಪ ನಂದಿಷ್ಟೇ ಬೇರೇನಿಲ್ಲ 100% ಅದು ಇರಬೇಕು ಅಲ್ವಾ ನೋಡಿ ಒಂದರಲ್ಲಿ ಕ್ವಶನ್ ಬರುವಾಗ ಏನಾಗುತ್ತೆ ಈಗ ಸಮಯ ಯಾವುದೀಗ 9:35 ಈ ಸಮಯದಲ್ಲಿ 2 ಕ್ವಶನ್ ಅಂತೂ ರೈಸ್ ಆಗಿರ್ತದೆ ಆಲ್ರೆಡಿ ಎಲ್ಲರೂ 2 ಕ್ವಶನ್ ರೈಟ್ ತಾನೇ ಇವತ್ತಿಗೆ ಸಂಬಂಧ ಈಗ ಒಂದು 10 ಗಂಟೆವರೆಗೆ 2 ಕ್ವಶನ್ ಎಲ್ಲರದ್ದು ಕೂಡ ರೈಸ್ ಆಗಿರ್ತದೆ ರೈಟಾ ಸೊ ಆ 2 ಕ್ವಶನ್ಗೆ ಸಂಬಂಧಪಟ್ಟ ಆನ್ಸರ್ ಕೂಡ ನಾವು ಮಾಡಬಹುದು ಪರವಾಗಿಲ್ಲ ಬಟ್ ಆ ಜಾತಕದಲ್ಲಿ ಬೇರೆ ಬೇರೆ ರೀತಿಯ ಪ್ಲಾನೆಟ್ಸ್ ಇದ್ದಾಗ ಬೇರೆ ಬೇರೆ ರೀತಿಯಲ್ಲಿ ನಾವು ಅದಕ್ಕೆ ಅವ್ರ ಹತ್ರ ಕೇಳಬೇಕಾಗುತ್ತೆ ಏನು ಈ ಪ್ರಶ್ನೆ ಉಂಟಾ ಈ ಪ್ರಶ್ನೆ ಉಂಟಾ ಈ ಪ್ರಶ್ನೆ ಉಂಟಾ ಯಾಕಂದರೆ ಪ್ರಶ್ನೆ ಅಲ್ಲಿನೇ ಇರ್ತದೆ ಈಗ 3-4 ಪ್ಲಾನೆಟ್ಸ್ ಇದ್ದಾಗ 3-4 ಪ್ರಶ್ನೆ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ಬಟ್ ಅದು ಇರಬೇಕಾಗುತ್ತೆ ಈಗ ಅವ್ರು ಹೇಳಿದರು ಮೋಸ ಹೋಗಿದ್ದಾನೆ ಸೊ ರಾಹು ಕನೆಕ್ಟ್ ಆಗಬೇಕಲ್ಲ ರಾಹು ಕನೆಕ್ಟ್ ಆಗ್ತಾ ಇಲ್ಲ ಹಾಗಾದರೆ ನಿಮ್ಮ ಜಾತಕ ಏನು ಕೊಟ್ಟಿದ್ದೀರ ಅದು ಸರಿ ಇಲ್ಲ ಅಂತ ಆಯಿತು ಓಕೆನಾ ಅವ್ರ ಲಗ್ನ ಸರಿ ಇಲ್ಲ ಅಂತ ಆಯ್ತು ಆ ಲಗ್ನ ಸರಿ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಉಂಟು ಅಥವಾ ಡೇಟ್ ಆಫ್ ಬರ್ತನ್ನು ಸರಿಯಾದ ರೀತಿಯಲ್ಲಿ ಮೆನ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಓಕೆ ನಿಮಗೆ ಗೊತ್ತಾಯ್ತು ಈಗ 12 ರಾಶಿಗಳು ಕೂಡ ಯಾವ ರೀತಿ ಕೆಲಸ ಮಾಡ್ತವೆ ಅಂತ ರೈಟ್ ತಾನೆ ಓಕೆನಾ ಸೊ ಇದೇ ರೀತಿ ಕೆಲಸ ಮಾಡೋದು ಎಲ್ಲವೂ ಕೂಡ ಬ್ಲಾಂಕ್ ಚಾರ್ಟನ್ನು ಇಟ್ಕೊಂಡು ಕೂಡ ಪ್ರಿಡಿಕ್ಷನ್ ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ರೈಟ್ ತಾನೆ ಮಾತಾಡ್ತೀನಿ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಹಲೋ ಸರ್ ನಮಸ್ತೆ ನಮಸ್ಕಾರ ಗುರುಜಿ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ ಹಲೋ ಸರ್ ನಮಸ್ತೆ ಯಾರು ಮಾತಾಡ್ತಿದ್ರಿ ಎಲ್ಲಿಂದ ಮಾತಾಡಿ ಸರ್ ಜಯಪ್ರಕಾಶ್ ಜಯಪ್ರಕಾಶ್ ಅವ್ರು ಎಲ್ಲಿಂದ ಮಂಗಳೂರಿನಿಂದ ಸರ್ ಯಾರ ಬಗ್ಗೆ ತಿಳ್ಕೊಬೇಕು ಸರ್ ಬೆಳಿಗ್ಗೆ 7 ಗಂಟೆಗೆ
ಸರ್ ಯಾರ ಬಗ್ಗೆ ತಿಳ್ಕೋಬೇಕು ಅಲ್ವಾ ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಓಕೆ ಸೊ ಏನಾಗುತ್ತೆ ಇದರಲ್ಲಿ ವಿಶೇಷ ರೀತಿಯಲ್ಲಿ ರೈಟಾ ಸೊ ಈಗ ಇದರಲ್ಲಿ ಈ ಗ್ರಹಗಳು ಕೂಡ ಹಾಗೇನೆ ಯಾವ ಗ್ರಹ ಎಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ ಅದಕ್ಕೆ ಸಂಬಂಧಪಟ್ಟಂಥ ರಿಸಲ್ಟ್ ಇರುತ್ತೆ ನಿಮಗೆ ಯಾವುದೇ ಒಂದು ಗ್ರಹ ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಲಗ್ನಾಧಿಪತಿ ಲಗ್ನದಲ್ಲೇ ಬಂದುಬಿಟ್ಟ ಈಗ ನಿಮ್ಮ ಮೇಷ ಲಗ್ನ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ ಲಗ್ನಾಧಿಪತಿ ಮೇಷರಾಶಿಯಾಧಿಪತಿ ಕುಜ ಬಂದು ಲಗ್ನದಲ್ಲೇ ಬಂದು ಸೇರ್ಕೊಂಡ್ಬಿಟ್ಟ ಸೊ ಈಗ ನೋಡಿ ರಿಸಲ್ಟ್ ಏನಿರ್ತದೆ ಅಂತ ಸೊ ರಿಸಲ್ಟ್ ಏನಿರ್ತದೆ ಅಲ್ಲಿ ಫಿಕಲ್ ಮೈಂಡೆಡ್ ಅಲ್ವಾ ಆನಂತರ ನಿಮಗೆ ಹೇಗೆ ಬೇಕೋ ಹಾಗೆ ನಿಮ್ಮ ಜೀವನ ಅಲ್ವಾ ನೀವೇ ನಿರೂಪಣೆ ಮಾಡ್ತೀರಾ ನಿಮಗೆ ಹೇಗೆ ಬೇಕೋ ಹಾಗೆ ಆರಾಮಾಗಿರ್ತೀರಿ ಯಾವುದೇ ರೀತಿಯಲ್ಲಿ ಕೂಡ ಸಮಸ್ಯೆ ಇಲ್ಲ ಆರಾಮಾಗಿ ಏನು ಬೇಕೋ ಅದು ಯಾರು ಹೇಳಿದ್ದನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಯಾರು ಹೇಳಿದ್ದನ್ನು ಕೂಡ ಕೇಳೋದಿಲ್ಲ ಎಲ್ಲ ನೆಗ್ಲೆಕ್ಟ್ ಮಾಡಿಬಿಡಿದೆ ನೀವು ನನಗೆ ನೋಡಿದ್ರೆ ನನಗೆಲ್ಲ ಗೊತ್ತಿದೆ ಇಂಥ ಒಂದು ಮೆಂಟಾಲಿಟಿ ಇರ್ತದೆ ನಿಮಗೆ ಅಲ್ವಾ ಫಿಕಲ್ ಮೈಂಡೆಡ್ ಯಾಕೆ ಯಾಕಂದರೆ ನೀವೇ ತಾನೇ ನಿಮ್ಮ ಮನೆಯಲ್ಲಿ ನೀವಿದ್ದೀರಾ ನೀವು ಸ್ವತಃ ನಿಮ್ಮ ರಾಶಿಯಲ್ಲಿ ನೀವಿದ್ದೀರಾ ನೀವೇ ಸ್ವತಃ ಅದು ನಿಮ್ಮದೇ ದೈಹಿಕ ಭಾವ ಅದು ರೈಟಾ ಇದು ಅಲ್ವಾ ಸೊ ಅಲ್ಲಿ ಯಾಕೆ ಫಿಕಲ್ ಮೈಂಡೆಡ್ ಆಗುತ್ತೆ ಯಾಕಂದರೆ ನಿಮ್ಮ ಮನೆಯಲ್ಲಿ ನೀವಿದ್ದಾಗ ನೀವು ನಿಮಗೆ ಬೇಕಾದಂತೆ ಕೆಲಸ ಮಾಡ್ತೀರಾ ರೈಟಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೋ ಒಂದು ಕಡೆ ಇವತ್ತು ಕೆಲಸಕ್ಕೆ ರಜೆ ಅಪ್ಪ ಕೆಲಸಕ್ಕೆ ರಜೆ ನಾನು ಮನೆಯಲ್ಲಿರ್ತೀನಿ ಬಟ್ ಮನೆಯಲ್ಲಿ ಇದ್ದುಕೊಂಡು ನನಗೆಲ್ಲ ಪೆಂಡಿಂಗ್ ಕೆಲಸ ಉಂಟು ನಾನೆಲ್ಲ ಮಾಡ್ತೀನಿ ಅಂತ ಒಂದು ನಿರ್ಧಾರ ಮಾಡ್ಕೊಂಡಿರ್ತೀರ ಬಟ್ ಅದು ನಿಮ್ಮ ಹತ್ರ ಮಾಡಲಿಕ್ಕೆ ಆಗೋದಿಲ್ಲ ಯಾರಾದರೂ ಮಾಡಿದ್ದುಂಟು ಎಷ್ಟೋರಿಗೆ ಚಾನ್ಸೇ ಇಲ್ಲ ಅಂತೇಳಿ ಮಾಡೋದಿಲ್ಲ ನೀವು ಯಾಕಂದರೆ ಮೈಂಡ್ ಏನಾಗುತ್ತೆ ಫಿಕಲ್ ಮೈಂಡೆಡ್ ಅಲ್ಲೇ ಒಂದು ಕಡೆ ವೇರಿಯೇಷನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಬೇಡ ಸ್ವಲ್ಪ ಮಲಗೋಣ ಏನಾದರೂ ತಿನ್ನೋಣ ಏನಾದರೂ ಕುಡಿಯೋಣ ಈ ರೀತಿಯಾಗಿ ಯಾರಾದರೂ ಮಾತುಕತೆ ಆಡೋಣ ಆಗ ಕೆಲಸ ಮಾಡುವಂಥದ್ದಿಲ್ಲ ಅದಕ್ಕೋಸ್ಕರ ಅದು ಫಿಕಲ್ ಮೈಂಡೆಡ್ ಆಗಿರ್ತದೆ ಅದಕ್ಕೋಸ್ಕರ ಅಲ್ಲಿರುವಂಥ ಪ್ಲಾನ್ಸ್ ಓಕೆ ಪರವಾಗಿಲ್ಲ ನಿಮ್ಮ ಜೀವನವನ್ನು ನೀವೇ ರೂಪಣೆ ಮಾಡ್ಕೊಳ್ತೀರಿ ಅನ್ನೋದ್ರ ನಿಮಗೆ ಹಠ ಕೂಡ ಇರ್ತದೆ ಮಾಡಲೇಬೇಕಂತ ಎಲ್ಲ ಓಕೆ ಬಟ್ ಅದರ ಜೊತೆಗೆ ಅಪೋಸಿಟ್ ಸೆಕ್ಸ್ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಆಗುತ್ತೆ ನಿಮಗೆ ಅದನ್ನು ಕೂಡ ನೋಡ್ಕೊಳ್ಬೇಕು ಲಗ್ನದಲ್ಲಿಯೇ ಲಗ್ನದ ಅಧಿಪತಿ ಬಂದು ಸೇರ್ಕೊಂಡ್ಬಿಟ್ಟಾಗ ಅದೇ ಆದ ಎರಡನೇ ಮನೆಗೆ ಬಂದುಬಿಟ್ಟೆ ಈಗ ಪ್ರೆಡಿಕ್ಷನ್ ಚೇಂಜ್ ಆಯಿತು ಏನಾಯಿತು ನೀವು ಹಣಕಾಸಿಗೆ ಬೇಕಾಗಿ ಒದಾಡಬೇಕು ಹಣಕಾಸಿನ ವಿಚಾರದಲ್ಲಿ ಕುಟುಂಬದ ವಿಚಾರದಲ್ಲಿ ಒದಾಡಬೇಕಾದ ಅನಿವಾರ್ಯತೆ ಬರುತ್ತೆ ನಿಮಗೆ ಹಣಕಾಸಿಗೆ ಬೇಕಾಗಿನೇ ನಿಮ್ಮ ಶ್ರಮ ವಹಿಸ್ತೀರಾ ಎಲ್ಲ ಶ್ರಮ ಹಣಕಾಸು ಮಾಡಲಿಕ್ಕೆ ಬೇಕಾಗಿ ನಂಗೆ ಹಣಕಾಸು ಬೇಕಪ್ಪ ಅಥವಾ ನನಗೆ ಕುಟುಂಬ ಬೇಕು ಅದಕ್ಕೋಸ್ಕರ ನೀವು ಪ್ರಯತ್ನ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಈ ರೀತಿಯಾಗಿ ಪ್ರೆಡಿಕ್ಷನ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅದೇ ಮೂರನೇ ಮನೆಗೆ ಬಂದುಬಿಟ್ಟಾಗ ಮತ್ತೆ ಪ್ರೆಡಿಕ್ಷನ್ ಚೇಂಜ್ ಆಗುತ್ತೆ ಏನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಸೊ ಈಗ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದುಬಿಟ್ಟ ಲಗ್ನಾಧಿಪತಿ ಮೂರನೇ ಮನೆಗೆ ಬಂದಾಗ ಏನಾಯಿತು ಆತ ಪರಾಕ್ರಮಕ್ಕೆ ಬಂದುಬಿಟ್ಟ ಈಗ ಓಕೆನಾ ನಿಮಗೆ ಲೈಫಲ್ಲಿ ಪರಾಕ್ರಮನ ಯೂಸ್ ಮಾಡಬೇಕಾಗುತ್ತೆ ನೀವು ಅಲ್ವಾ ನೀವು ತುಂಬ ತಂಡ ಇದ್ದೀರಾ ತುಂಬ ತಣ್ಣಗಿದ್ದೀರಾ ನಿಮ್ಮಿಂದ ಕೆಲಸ ಆಗಲ್ಲ ಯಾವುದೇ ಕೆಲಸ ಮಾಡಲಿಕ್ಕೆ ಆಗಲ್ಲ ಯಾವಾಗಲೂ ನಿಮ್ಮ ಕೆಲಸದಲ್ಲಿ ಪ್ರಯಾಣ ಅಂತೂ ಇದ್ದೇ ಇರ್ತದೆ ಕಂಪಲ್ಸರಿಗೆ ಪ್ರಯಾಣ ಮಾಡ್ತೀರಾ ಪ್ರಯಾಣ ಮಾಡಿ ಬಂದ ಕೆಲಸನೇ ನಿಮಗೆ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಅದರ ಜೊತೆಗೆ ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಅಲ್ವಾ ಮತಭೇದಗಳು ಉಂಟಾಗ್ಬೋದು ಇರಿಟೇಷನ್ ಉಂಟಾಗ್ಬೋದು ಅವ್ರು ನಿಮಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲ ಯಾಕಂದರೆ ನೀವು ಹೋಗಿ ಎಲ್ಲಿ ಕೂತಿದ್ದೀರಾ ನೀವು ಹೋಗಿ ನಿಮ್ಮ ಒಡ ಹುಟ್ಟಿದವರ ಜಾಗದಲ್ಲಿ ಕೂತಿದ್ದಾರೆ ಈಗ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಏನೋ ಅವರ ಜಾಗದಲ್ಲಿ ನೀವು ಹೋಗಿದ್ದಾಗ ಅವ್ರು ಬಿಡ್ತಾರೆ ನಿಮ್ಮನ್ನು ಅಂಥ ಪರಿಸ್ಥಿತಿ ರೈಟ್ ತಾನೆ ಸೊ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯ ಅಥವಾ ಅವರನ್ನು ನೀವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ಬರ್ಬೋದು ಪ್ರಯಾಣಕ್ಕೆ ಅದು ನಿಮ್ಮ ಕೆಲಸಕ್ಕೆ ಸಂಬಂಧ ಪ್ರಯಾಣ ಯಾವಾಗಲೂ ಕೂಡ ಸಣ್ಣ ಮಟ್ಟಿಗೆ ಪ್ರಯಾಣವನ್ನು ಮಾಡ್ತಾನೆ ಇರ್ತೀರಂತ ಅದು ಇಂಡಿಕೇಷನ್ ಸೊ ಈ ರೀತಿಯಾಗಿ ಕೆಲಸ ಮಾಡಿ ಅದೇ ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದುಬಿಟ್ಟ ಅಲ್ವಾ ನಿಮಗೆ ಯಾವಾಗಲೂ ಚಿಂತೆ ಮನೆ ಬಗ್ಗೆನೇ ಚಿಂತೆ ಮನೆ ವಿಚಾರದ ಚಿಂತೆ ವಾಹನದ ಬಗ್ಗೆ ಚಿಂತೆ ತಾಯಿ ಬಗ್ಗೆ ಚಿಂತೆ ಊರಿನ ಬಗ್ಗೆ ಚಿಂತೆ ಇದೇ ಚಿಂತೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೇಮ್ ಇದೇ ರೀತಿ ಎಲ್ಲ ಪ್ಲಾನೆಟ್ಸ್ ಕೂಡ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದಪ್ಪ ಸೊ ವೆರಿ ಈಸಿ ಅಂತ ಹೇಳ್ತಾನೆ ಇದನ್ನೆಲ್ಲ ಪ್ರಿಡಿಕ್ಟ್ ಮಾಡುವಂಥ ತುಂಬ ಚೆನ್ನಾಗಿರುತ್ತೆ ಬಟ್ ಲಗ್ನ ಸರಿಯಾಗಿರಬೇಕು ನೀವು ಕೊಟ್ಟದ ಡೇಟ್ ಆಫ್ ಬರ್ತ್ ಸಮಯ ನೋಡಿ ಅದು ಪರ್ಫೆಕ್ಟ್ ಆಗಿರಬೇಕು ಆಗ ಪ್ರಿಡಿಕ್ಷನ್ ಕೂಡ ಪರ್ಫೆಕ್ಟ್ ಆಗಿರುತ್ತೆ ಒಂದು ಸ್ವಲ್ಪ ಆಚೆ ಈಚೆ ಆದಾಗ ಅದು ವೇರಿಯೇಷನ್ ಕೊಡುತ್ತೆ ಮತ್ತು ಆಗುವುದಿಲ್ಲ ಅಂತ ಆಗ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಪ್ರಿಡಿಕ್ಷನ್ ರಾಂಗ್ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಅಮ್ಮ ನಮಸ್ತೆ ಹಲೋ ನಮಸ್ತೆ ಗುರುಗಳೇ ಸಂಹಿತಾ ದುಬೈಯಿಂದ ಮಾತಾಡ್ತಾ ಇದ್ದೀನಿ ಸಂಹಿತಾ ಮೇಡಮ್ ಮಾತಾಡಿ ಮೇಡಮ್ ಹೇಗಿದ್ದೀರಾ ಅದೇ ಗುರುಗಳೇ ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡ್ತಿದೆ ತುಂಬಾ ಚೆನ್ನಾಗಿ ಬರ್ತಿದೆ ನಾನು ಇದೇ ರೀತಿ ನಿಮ್ದೊಂದು ಪ್ರೋಗ್ರಾಮ್ ನೋಡಿ ಇನ್ಸ್ಪೈರ್ ಆಗಿ ನಿಮ್ಮಿಂದ ಅಸ್ಟ್ರಾಲಜಿ ಕಲಿಬೇಕು ಅಂತ ಹೇಳ್ಬಿಟ್ಟು ನಿಮ್ ಕ್ಲಾಸ್ ಜಾಯಿನ್ ಆಗಿದ್ ನಾನು ಇನ್ನೂ ಒಂದ್ ಸ್ವಲ್ಪ ಬೇಸಿಕ್ ಕಲ್ತ್ಕೊಂಬೋದು ಅಂತ ನಾನು ಜಾಯಿನ್ ಆಗಿದ್ದು ಆದ್ರೆ ನೀವ್ ಎಂತ ಮಹಾಗುರುಗಳು ಅಂದ್ರೆ ನಾನ್ ನಿಮ್ ಹತ್ರ ಬರೀ ಬೇಸಿಕ್ ಟು ಅಡ್ವಾನ್ಸ್ ಅಲ್ಲ ಅಸ್ಟ್ರಾಲಜಿಯಲ್ಲಿರೋ ಎಷ್ಟೊಂದು ಸ್ಟ್ರೀಮ್ಸ್ ನಾನ್ ಕಲ್ತು ಬಿಟ್ಟೆ ಗುರುಗಳೇ ಅದೇ ಆಗ್ಲಿ ನ್ಯೂಮರಾಲಜಿ ಆಗ್ಲಿ ಜೆಮಾಲಜಿ ಆಗ್ಲಿ ಶಕುನಶಾಸ್ತ್ರ ಆಗ್ಲಿ ಅಸ್ಟ್ರೋವಾಸ್ತು ಆಗ್ಲಿ ಮೆಡಿಕಲ್ ಅಸ್ಟ್ರಾಲಜಿ ಆಗ್ಲಿ ಪ್ರಶ್ನ ಕುಂಡಲಿ ಆಗ್ಲಿ ಮೆಡಿಟೇಷನ್ ಟೆಕ್ನಿಕ್ ಆಗ್ಲಿ ಈ ರೀತಿ ಹಲವಾರು ಗುರುಗಳೇ ಎಣಿಸ್ತಾ ಇದ್ರೆ ಒಂದು ಸುಮಾರು 45-50 ಟೆಕ್ನಿಕ್ ನೀವು ನನಗೆ ಕಲಿಸ್ಕೊಟ್ಟಿದ್ದೀರಾ ನಿಮ್ಮ ಅಸ್ಟ್ರಾಲಜಿ ಕ್ಲಾಸಸ್ ತುಂಬಾ ಚೆನ್ನಾಗಿ ಬರ್ತಿದೆ ಗುರುಗಳೇ ಅದಕ್ಕಾಗಿ ಮತ್ತೆ ನಾನು ಅದನ್ನ ಆಕ್ಚುಲಿ ದುಬೈಯಲ್ಲಿ ಇರೋದ್ರಿಂದ ಮೇನ್ ಏನು ಅಂದ್ರೆ ನನ್ಗೆ ನಾರ್ಮಲ್ ಆಗಿ ಅಸ್ಟ್ರಾಲಜರ್ಸ್ ನ ಕಾಂಟ್ ಏನೇ ಪ್ರಾಬ್ಲಮ್ ಬಂದ್ರು ಸಮಸ್ಯೆ ಬಂದ್ರು ಅಸ್ಟ್ರಾಲಜರ್ಸ್ ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಸೊಲ್ಯೂಷನ್ ಪಡೆಯೋದು ತುಂಬಾ ಕಷ್ಟ ಆಗ್ತಿತ್ತು ನನ್ಗೆ ಬಟ್ ನಾನೇ ಇವಾಗ ಇದನ್ನ ಇಷ್ಟು ಡೀಪ್ ಆಗಿ ಕಲ್ತಿರೋದ್ರಿಂದ ನಾನ್ ಯಾವುದೇ ಪ್ರಾಬ್ಲಮ್ ಬಂದ್ರು ನಾನೇ ಅದ್ರಲ್ಲಿ ಸೊಲ್ಯೂಷನ್ ಕಂಡ್ಕೊಳ್ಳೋಷ್ಟು ನನಗೆ ಸುಲಭ ಮಾಡ್ಕೊಟ್ಟಿದ್ದೀರಾ ಗುರುಗಳೇ ನನ್ನ ಮನೆಯವರೆಲ್ಲರೂ ಕೂಡ ನಿಮಗ್ ಚಿರಋಣಿ
ಹಾಗಾಗಿ ನಿಮ್ ಕ್ಲಾಸ್ ಇವಾಗ ಮತ್ತೆ ಸ್ಟಾರ್ಟ್ ಆಗ್ತಿದೆ ಅಂತ ಕೇಳಿ ಬಂದೆ. ಅದಕ್ಕೋಸ್ಕರ ನಂತರ ಇನ್ನು ಕೆಲವು ಇನ್ನ ಹೆಚ್ಚಿನ ಜನ ನಿಮ್ಮಿಂದ ವಿದ್ಯೆ ಪಡೆಯಲಿ ಅಂತ ನಾನು ಆಶಿಸ್ತಾ ಇದ್ದೀನಿ ಗುರುಗಳೇ. ಸರಿ ಸರಿಮ್ಮ. ಅಷ್ಟೇ ಅಷ್ಟೇ ಅಲ್ಲ, ಬೇರೆ ಕಡೆ ಅಸ್ಟ್ರಾಲಜಿ ಅಂದ್ರೆ ಜಸ್ಟ್ ಅಸ್ಟ್ರಾಲಜಿ ಮಾತ್ರ ಮಾಡಿ ಮುಗಿಸ್ತಾರೆ, ಬಟ್ ನೀವು ರೆಮಿಡಿ ಟೆಕ್ನಿಕ್ಕು ನಮಗೆ ತುಂಬಾ ವಿಧ ವಿಧ ರೀತಿಯಲ್ಲಿ ಹೇಳ್ಕೊಡ್ತೀರಾ. ಅಸ್ಟ್ರಾಲಜಿ ವಿತ್ ರೆಮಿಡೀಸ್ ನ ನಮ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಡೋದ್ರಿಂದ ತುಂಬಾ ಸುಲಭವಾಗಿ ಕಡಿಮೆ ದರದಲ್ಲಿ ನಾವು ಅದನ್ನ ಪ್ರಯೋಗ ಮೀನ್ಸ್ ರೆಮಿಡಿ ಮಾಡ್ಕೊಂಡು ನಾವು ರಿಸಲ್ಟ್ ಕಂಡ್ಕೊಳ್ಬಹುದು. ನಾನು ಅಷ್ಟೇ ರೀ, ಇವಾಗ ನನ್ನ ಕ್ಲೈಂಟ್ಸ್ ನ ನೋಡಕ್ ಸ್ಟಾರ್ಟ್ ಮಾಡಿದೀನಿ ನಾನು. ಇವಾಗ ರೀಸೆಂಟ್ ಆಗಿ ನಿಮ್ಗೆ ಗೊತ್ತು, ಕೊರೋನಾ ಕಾರಣದಿಂದ ಎಷ್ಟೊಂದ್ ಜನ ಕೆಲ್ಸದ ಪ್ರಾಬ್ಲಮ್ ಆಗಿತ್ತು. ನನ್ನಿಬ್ರು ಕ್ಲೈಂಟ್ಸ್ ಗೆ ನಾನು ನೀವ್ ಹೇಳ್ಕೊಟ್ಟಿರೋ ಹಾಗೆ ನಾನು ಪ್ರಿಡಿಕ್ಟ್ ಮಾಡಿ ಅವ್ರಿಗೆ ರೆಮಿಡಿ ಕೊಟ್ಟಿ ಅವ್ರಿವಾಗ ಇಬ್ರಿಗೂ ಕೆಲ್ಸ ಸಿಕ್ಕಿದೆ. ನನಗೆ ತುಂಬಾ ಥ್ಯಾಂಕ್ಸ್ ಗುರುಗಳೇ. ನಿಮ್ಮ ಅಸ್ಟ್ರಾಲಜಿ ಫೀಸ್ ಏನ್ ನೀವು ಇಟ್ಟಿದ್ದೀರಾ ತುಂಬಾನೇ ಕಡಿಮೆ ದರ, ಕಡಿಮೆ ದರದಲ್ಲಿ ತುಂಬಾ ವಿಶಾಲ ಹೃದಯದಲ್ಲಿ ತುಂಬಾ ಹೆಚ್ಚಿನ ವಿದ್ಯೆ ನಮಗ್ ಕಲಿಸ್ಕೊಡ್ತೀರಾ. ನಿಜಕ್ಕೂ ಪುಣ್ಯ ಮಾಡಿರ್ಬೇಕು ನಿಮ್ಮಂತ ಗುರುನ ನಾವು ಪಡೆಯೋದಿಕ್ಕೆ ನಾವು. ಹಾಗಾಗಿ ತುಂಬಾ ಖುಷಿ ಆಗತ್ತೆ ಗುರುಗಳೇ ನಿಮ್ಮಿಂದ ಅಸ್ಟ್ರಾಲಜಿ. ನಿಜಕ್ಕೂ ಯಾವ್ದೋ ಪೂರ್ವಜನ ಪುಣ್ಯ ಅನ್ಸುತ್ತೆ ನಮ್ಗೆ ನಿಮ್ಮಿಂದ ಈ ಅಸ್ಟ್ರಾಲಜಿ ರಹಸ್ಯ ವಿದ್ಯೆ ಸಿಕ್ಕಿರೋದು. ತುಂಬಾ ಥ್ಯಾಂಕ್ಸ್ ಗುರುಗಳೇ. ನೋಡೋರ್ಗೆ ಯಾರ್ಗಾನ ಆಸಕ್ತಿ ಇದ್ದವರಲ್ಲಿ ಏನು ಕಲಿಬೇಕಾ ಮಟ್ಬೇಕಂತ ಸಂಶಯ ಇರೋರು ಕೂಡ ಯಾವ್ದೇ ಸಂಶಯ ಇಲ್ಲದೆ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವ್ ಅಷ್ಟು ಚೆನ್ನಾಗಿ ಸಬ್ಜೆಕ್ಟ್ ನ ಹೇಳ್ಕೊಡ್ತೀರಾ ಗುರುಗಳೇ. ಹಾಗಾಗಿ ನಾನ್ ಕಲ್ತಿ ನಾನ್ ಸಕ್ಸಸ್ ಕಂಡಿದ್ದೀನಿ. ಸೊ ಬೇರೆಯವರು ನೋಡ್ಲಿ, ಇನ್ನ ಹೆಚ್ಚಿನ ಬ್ಯಾಚಸ್ ನೀವು ಮಾಡ್ಲಿ. ಇವಾಗ ಆಲ್ರೆಡಿ 5 to 6 ಬ್ಯಾಚ್ ನೀವು ಸಕ್ಸಸ್ಫುಲ್ ಆಗಿ ಮಾಡಿದೀರಾ, ಇನ್ನ ಹೆಚ್ಚಿನ ಬ್ಯಾಚ್ ಗಳು ಮಾಡಿ ಇನ್ನ ಹೆಚ್ಚು ಜನರು ಈ ರಹಸ್ಯ ವಿದ್ಯೆ ಕಲ್ತಿ ಅವ್ರ ಜೀವನ ಪಾವನ ಮಾಡ್ಕೊಳ್ಳಿ ಅನ್ನೋದೇ ನನ್ನ ಆಶಯ ಗುರುಗಳೇ. ಸರಿಮ್ಮ, ತುಂಬಾ ತುಂಬಾ ಧನ್ಯವಾದಗಳಮ್ಮ. ನಿಮ್ಗೆ ದುಬೈಯಿಂದ ಹೇಗೆ ಕರೆ ಮಾಡ್ತಾ ಇದ್ರಮ್ಮ, ಯಾವ್ದ್ರ ಮುಖಾಂತರ ಇದು? ನಾನ್ ಆಕ್ಚುಲಿ ನನ್ನ ಫೋನ್ ಮೂಲಕದಿಂದನೇ ಮಾಡ್ತಾ ಇದ್ದೀನಿ ಗುರುಗಳೇ. ನಾನ್ ಆಕ್ಚುಲಿ ಇದು ತುಂಬಾ ಸುಮಾರು ಒಂದ್ ವಾರದಿಂದ ನಾನು ಟ್ರೈ ಮಾಡ್ತಿದ್ದೆ. ಈ ರೀತಿ ನಿಮ್ ಲೈವ್ ಪ್ರೋಗ್ರಾಮ್ ಮತ್ತೆ ತುಂಬಾ ಚೆನ್ನಾಗಿ ಬರ್ತಿದೆ ಅಲ್ವಾ, ಎಷ್ಟು ವಿಷಯಗಳನ್ನ. ಇದು ಯುನಿಕ್ ಪ್ರೋಗ್ರಾಮ್ ಗುರುಗಳೇ, ಬೇರೆ ಯಾವ ಅಸ್ಟ್ರಾಲಜಿ ಪ್ರೋಗ್ರಾಮ್ ಅಲ್ಲೂ ಇದನ್ನ ನೋಡಕ್ ಆಗಲ್ಲ. ಕ್ಲಾಸ್ ಅಲ್ಲಿ ಏನ್ ಮಾಡ್ತಿರೋ ಅದಕ್ಕೆ ಅದ್ರ ತರನೇ ಒಂದ್ ಸ್ವಲ್ಪ ಟ್ರಯಲ್ ಕೊಡ್ತಿದ್ದೀರಾ, ವ್ಯೂವರ್ಸ್ ಗೆ ಗೊತ್ತಾಗ್ಬೋದು ಇನ್ ಕ್ಲಾಸ್ ಎಷ್ಟ್ ಎಫೆಕ್ಟಿವ್ ಆಗಿರುತ್ತೆ ಅಂತ. ಹಾಗಾಗಿ ನಾನ್ ಇನ್ಸ್ಪೈರ್ ಆಗಿದ್ದಲ್ವಾ, ಇವಾಗ ಹೊಸ ಬ್ಯಾಚ್ ಬೇರೆ ಸ್ಟಾರ್ಟ್ ಆಗ್ತಿದ್ಯಲ್ಲ, ಹಂಗಾಗಿ ಇನ್ನ ಕೆಲವರು ಇನ್ನ ಜಾಸ್ತಿ ಜನ ಇನ್ಸ್ಪೈರ್ ಆಗ್ಲಿ ಅನ್ನೋ ಒಂದು ಖುಷಿಗೆ ನಾನು ಒಂದು ವಾರದಿಂದ ಟ್ರೈ ಮಾಡ್ತಿದ್ದೆ, ಇವತ್ತು ಸಿಕ್ಕಿದೆ ಗುರುಗಳೇ. ಸರಿಮ್ಮ, ತುಂಬಾ ತುಂಬಾ ಧನ್ಯವಾದಗಳಮ್ಮ. ನಾನು ಏನ್ ಹೇಳ್ತೇನೆ ಅಂದ್ರೆ ನೋಡಿ, ಇಲ್ಲಿ ಮಾತಾಡೋದೇ ವಾಯ್ಸ್ ಕ್ಲಿಯರ್ ಇರಲ್ಲ, ನೀವು ಅಲ್ಲಿಂದ ಮಾತಾಡ್ತಿದ್ರೆ ಅದು ಎಷ್ಟು ಕ್ಲಿಯರ್ ವಾಯ್ಸ್ ಉಂಟಮ್ಮ, ಎಷ್ಟು ಚೆನ್ನಾಗಿ ಕೇಳಿಸ್ತಾರೆ. ಇಲ್ಲಿ ಬಂದಾಗ್ಲೇ ಎಲ್ಲ ಕನ್ಫ್ಯೂಷನ್, ಏನು ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿ. ಬಟ್ ನೀವು ನೋಡಿ, ಈಗ ನಿಮ್ಮ ಮಾತಿನ ವೇ ಉಂಟಲ್ವಾ, ಅವೇ ನನ್ನ ತರನೇ ಬಂದ್ಬಿಟ್ಟಿದೆ ಈಗ. ನನ್ನ ಮಾತು ಕೇಳಿ 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 ಸೊ ನಾನ್ ಸ್ಟಾಪ್ ಮಾತಾಡ್ತೀರಾ. ರೈಟ್, ತುಂಬಾ ಚೆನ್ನಾಗಿ. ನಾನು ಪ್ರೆಡಿಕ್ಟ್ ಮಾಡಿದ್ರು ಅಷ್ಟೇ ಗುರುಗಳೇ, ಅಚ್ಚರಿಯಲ್ಲಿ ಅಚ್ಚರಿ ಪಡ್ತಾರೆ. ಯಾಕೆಂದ್ರೆ ಅವರುನು ಕರ್ನಾಟಕದಿಂದನೇ ಇರೋರು, ಮತ್ತೆ ಕೆಲವರು ಬೇರೆ ಅವ್ರ ರಾಜ್ಯದಲ್ಲೂ ಕೂಡ ಇಷ್ಟು ಚೆನ್ನಾಗಿ ಪ್ರಿಡಿಕ್ಟ್ ಮಾಡಲ್ಲ. ಅವ್ರ ಪೂರ್ವ ಜನ್ಮದಿಂದ ಹಿಡಿದು ಪ್ರಾಬ್ಲಮ್ಸ್ ಇವಾಗ್ಲವರೆಗೂ ಏನ್ ಮೂಲಭೂತ ಅದನ್ನ ಹೇಳ್ಕೊಡೋ ಅಂತ ವಿದ್ಯೆ ನಮಗ್ ಕಲಿಸ್ಕೊಟ್ಟಿದ್ದೀರಾ. ಹ್ಯಾಟ್ಸ್ ಆಫ್ ಟು ಯು ಗುರುಗಳೇ. ಮತ್ತೆ ನಿಮ್ ಫೀಸ್ ತುಂಬಾ ನಾಮಿನಲ್. ನಾನು ನನ್ನ ಒಂದು 3 to 4 ಕ್ಲೈಂಟ್ಸ್ ಅಲ್ಲೇನೆ ನಾನು ಅದನ್ನ ವಾಪಸ್ ಪಡೆದ್ಬಿಟ್ಟೆ ಗುರುಗಳೇ, ಅವ್ರಿಗೆ ಪ್ರಿಡಿಕ್ಟ್ ಮಾಡಿ. ಅಷ್ಟು ಕಡಿಮೆ ದರದಲ್ಲಿ ಇಷ್ಟು ಮಹಾನ್ ವಿದ್ಯೆ ಹೇಳ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಗುರುಗಳೇ. ಅದ್ ನೀವು ಮಾಡ್ತಾ ಇದ್ದೀರಾ, ಪ್ರಕೃತಿ ಕೊಟ್ಟಿರೋದನ್ನ ನೀವು ಅದನ್ನ ಹೆಚ್ಚೆಚ್ಚಾಗಿ ತಿರುಗಿಸಿ ವಾಪಸ್ ಕೊಡ್ತಿದ್ದೀರಾ, ಒಳ್ಳೆ ರೀತಿಯಲ್ಲಿ ಕೊಡ್ತಿದ್ದೀರಾ ಗುರುಗಳೇ. ನಿಮಗ್ ತುಂಬಾ ಒಳ್ಳೇದಾಗ್ಲಿ. ಸರಿಮ್ಮ, ತುಂಬಾ ತುಂಬಾ ಧನ್ಯವಾದ ಅಮ್ಮ. ನಿಮಗೆ ಒಂದ್ ಮಾತು ಕೇಳ್ತೀನಮ್ಮ, ಪ್ರಶ್ನಾ ಟೆಕ್ನಿಕ್ ಹೇಗೆ ಕೆಲಸ ಮಾಡುತ್ತಮ್ಮ? ಸೂಪರ್ ಗುರುಗಳೇ, ತುಂಬಾ ಅದ್ಭುತವಾಗಿ ಕನೆಕ್ಟ್ ಆಗತ್ತೆ. ನಾವು ಪ್ರತಿ ದಿನ ಅದನ್ನ ಪ್ರೆಡಿಕ್ಟ್ ಮಾಡಬಹುದು. ಈ ದಿನ ವ್ಯಕ್ತಿ ಏನ್ ಯೋಚಿಸ್ತಿದ್ದಾನೆ ಇವಾಗ ಕೂತ್ಕೊಂಡು ಅನ್ನೋದು ಕೂಡ ನಾವು ಪ್ರೆಡಿಕ್ಟ್ ಮಾಡಬಹುದು. ಪ್ರಶ್ನ ಟೆಕ್ನಿಕ್ ಇರ್ಲಿ, ಜಸ್ಟ್ ಅವ್ರು ಜಾತಕ ಇಲ್ಲ ಅಂದ್ರೆ ಅವ್ರ ಕಲರ್ ಡ್ರೆಸ್ ಕಲರ್ ನೋಡಿ ಅಥವಾ ಅವ್ರ ಮಾತು ಕೇಳೆ ನಾವು ಅವ್ರಿಗೆ ಯಾವ ಪ್ಲಾನೆಟ್ ಇಂದ ಪ್ರಾಬ್ಲಮ್ ಬಂದಿದೆ ಅನ್ನೋದನ್ನ ನಾವು ಪ್ರೆಡಿಕ್ಟ್ ಮಾಡೋ ಲೆವೆಲ್ ತಂದ್ಬಿಟ್ಟಿದೀರಾ ಗುರುಗಳೇ. ಇವಾಗ ನೀವು ಲೈವ್ ಅಲ್ಲಿ ಹೇಗೆ ಅವ್ರಿಗೆ ಪ್ರಿಡಿಕ್ಟ್ ಮಾಡ್ತಿದ್ರ ಅದೇ ಸ್ಪೀಡ್ ಅಲ್ಲಿ ನಿಮ್ ಸ್ಟೂಡೆಂಟ್ಸ್ ನಾವು ಪ್ರಿಡಿಕ್ಟ್ ಮಾಡ್ತೀವಿ. ಅದು ನಮ್ಗೆ ಯಾವ್ದೇ ರೀತಿ ಮುಂಚೆ ಹಾಗೇನೆ ಶಾಸ್ತ್ರ ಅದು ಇದು PhD ಡಾಕ್ಟರೇಟ್ ನಾವ್ ಏನೂ ಮಾಡಿಲ್ಲ, ಬರೀ ಖಾಲಿ ತಲೆಲಿ ನಿಮ್ ಹತ್ರ ಸೇರಿದ್ದು ನಾವು ಅಸ್ಟ್ರಾಲಜಿಲಿ ಏನು ಬರ್ತಿರ್ಲಿಲ್ಲ. ಬಟ್ ನಮ್ ಜೊತೆ PhD ಅವರು ಡಾಕ್ಟರೇಟ್ ಅವ್ರು ಕೂತ್ರ ಅವರು ಪ್ರಿಡಿಕ್ಟ್ ಮಾಡಕ್ ಆಗಲ್ಲ, ಬಟ್ ನಿಮ್ ಸ್ಟೂಡೆಂಟ್ಸ್ ವಿಜಯರಾಜ್ ಸ್ಟೂಡೆಂಟ್ಸ್ ವಿಲ್ ಶೋರ್ಲಿ ಪ್ರಿಡಿಕ್ಟ್ ಗುರುಗಳೇ. ಸರಿ ಸರಿ, ಓಕೆ ಅಮ್ಮ, ತುಂಬಾ ತುಂಬಾ ಧನ್ಯವಾದಮ್ಮ. ನಿಮ್ಮ ಹತ್ರ ಮಾತಾಡಿ ಬಹಳ ಖುಷಿ ಆಯ್ತಮ್ಮ. ತುಂಬಾ ಚೆನ್ನಾಗಿರ್ತೀರಮ್ಮ, ಒಳ್ಳೇದಾಗ್ಲಿಮ್ಮ, ಒಳ್ಳೊಳ್ಳೆ ಕಮೆಂಟ್ಸ್ ಕೊಡ್ತೀರ, ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರ್ತಾರೆ. ಸರಿನಮ್ಮ, ಓಕೆ ಧನ್ಯವಾದಗಳಮ್ಮ. ಓಕೆ 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 ರೈಟ್ ರೈಟ್. ಸೊ ಕೇಳಿದ್ರಲ್ವಾ, ಸೊ ಇದು ನಮ್ಮ
ಸ್ಟೂಡೆಂಟ್ಸ್ನ ಮಾತುಕತೆಗಳು. ಓಕೆನಾ, ನಿಮ್ಗೆ ಗೊತ್ತಾಗಬೇಕು ಜ್ಯೋತಿಷ ಅಂದರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಲ್ವಾ. ರೈಟ, ನನ್ನ ಜೊತೆ ಬಂದವ್ರು ಪ್ರೆಡಿಕ್ಟ್ ಮಾಡಿಯೇ ಮಾಡ್ತಾರೆ, ನಾನು ಹೇಳಿದ ಟೆಕ್ನಿಕನ್ನು ಯೂಸ್ ಮಾಡಿ. ನೀವು ಪ್ರೆಡಿಕ್ಟ್ ಮಾಡಿಲ್ಲ ಅಂದರೆ ಹೇಳಿ ಚಾನ್ಸೇ ಇಲ್ಲ ಅಂತ ಹೇಳ್ತೀನಿ, ಆಗುವುದೇ ಇಲ್ಲ. ನೀವು ಪ್ರೆಡಿಕ್ಟ್ ಮಾಡಿಯೇ ಮಾಡ್ತೀರ. ಇನ್ನು ಮುಂದೆ ಬರುವ ದಿನಗಳಲ್ಲಿ ಈಗ ಏನು ಆಸ್ಟ್ರೋವಾಸ್ತು, ಆಸ್ಟ್ರೋವಾಸ್ತುವನ್ನು ಒಂದು ಹೊಸ ರೂಪದಲ್ಲಿ ತರ್ತಾ ಇದ್ದೇನೆ. ಬರೀ ಜಾತಕ ನೋಡಿಕೊಂಡೇ ಹೇಳ್ಬೋದು ನೀವು. ಅವರ ಎಂಟ್ರೆನ್ಸ್ ಎಲ್ಲಿದೆ, ಎಂಟ್ರೆನ್ಸಲ್ಲಿ ಏನೆಲ್ಲ ಇಟ್ಟಿದ್ದಾರೆ, ಹಾಲಲ್ಲಿ ಏನಿದೆ, ಬೆಡ್ರೂಮಲ್ಲಿ ಏನಿದೆ, ಪ್ರಾಬ್ಲಮ್ ಎಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು, ಏನು ಸಾಮಾನು ಇಟ್ಟಿದ್ದಾರೆ ಅಲ್ಲಿ, ಯಾಕೆ ಪ್ರಾಬ್ಲಮ್, ಇದನ್ನು ಕಲಿಸ್ಕೊಡುವಂಥ ಒಂದು ವಿದ್ಯೆ ಅದು ನೆಕ್ಸ್ಟ್ ಈಗ ಬರ್ತಾ ಉಂಟು. ಇಷ್ಟೊರಿಗೆ ಆಸ್ಟ್ರೋವಾಸ್ತು ಮಾಡಿದ್ದೇನೆ, ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೇನೆ ಅದರಲ್ಲಿ, ಮತ್ತು ತುಂಬ ಇಂಪ್ರೂವ್ಮೆಂಟ್ ಮಾಡಿಕೊಂಡು ಬರೇ ಜಾತಕ ನೋಡಿಕೊಂಡೇ ಅದರಲ್ಲಿ 16 ಝೋನ್ಗಳಲ್ಲಿ ಏನೇನು ಇಟ್ಟಿದ್ದೀರಾ, ನಿಮಗೆ ಆ್ಯಕ್ಚುಲಿ ಸಮಸ್ಯೆ ಎಲ್ಲಿಂದ ಕ್ರಿಯೇಟ್ ಆಗ್ತಾ ಉಂಟು ಅದನ್ನು ಹೇಳುವಂಥದ್ದು ಬಹಳ ವಿಶೇಷ ರೀತಿಯಲ್ಲಿ ಇರುವಂಥದ್ದು. ಸೊ ಯಾರಿಗಾದ್ರೂ ಕಲಿಬೇಕನ್ನೋ ಇಚ್ಛೆ ಇರೋರು ನನ್ನಲ್ಲಿ ಎನ್ರೋಲ್ ಮಾಡ್ಕೊಳ್ಬೋದು, ಪರವಾಗಿಲ್ಲ. ಸೊ ಈಗ ಒಂದು ಆಸ್ಟ್ರೋ ಕ್ಲಾಸ್, ಈಗ ಆಸ್ಟ್ರಾಲಜಿ ಕ್ಲಾಸ್ ಸ್ಟಾರ್ಟ್ ಆಗಿದೆ. ಸೊ ಯಾರಿಗೆ ಬೇಕಾದರೂ ಕೂಡ ಖಂಡಿತ ಬಂದು ನಮ್ಮನ್ನು ಸೇರ್ಕೊಳ್ಬೋದು. ಅದರಲ್ಲಿ ಏನಿರ್ತದೆ ನಿಮಗೆ, ಒಂದು ಆನ್ಲೈನ್ ಕ್ಲಾಸ್ ಇರ್ತದೆ ನಿಮಗೆ ನೇರ. ಎರಡನೇದಾಗಿ ಏನಿರ್ತದೆ ನಿಮಗೆ, ವಿಶೇಷವಾಗಿ ಈ ರೆಕಾರ್ಡಿಂಗನ್ನು ಮಾರನೇ ದಿನ ಕೊಡ್ತೇವೆ ನಾವು. ರೆಕಾರ್ಡಿಂಗನ್ನು ಡೌನ್ಲೋಡ್ ಮಾಡ್ಕೊಂಡು ಯಾವಾಗ ಬೇಕಾದರೂ ನೀವು ನೋಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ. ರೈಟ್ ತಾನೆ, ಓಕೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಬನ್ನಿ, ನಾನು ಹೇಳ್ತೀನಿ ನಿಮಗೆ. ನಾನು ಹೇಳಿದ್ದನ್ನು ನಾನು ಕಲಿಸಿಕೊಡೋದನ್ನು ಕಲ್ತುಕೊಳ್ಳಿ ನೀವು. ಯಾಕಂದರೆ ನಮಗೆ ಗುರುಗಳು ಕಲಿಸಿದ್ದಿದೆ ಅದು ಒಂದಿರುವುದೇ ಬರೆಯಷ್ಟು 30% ಇರ್ಬೋದು, ಮತ್ತು 70% ಏನುಂಟು ಅದು ನಂದೇ ಟೆಕ್ನಿಕ್ ಇರ್ತದೆ, ಓನ್ ಟೆಕ್ನಿಕ್ ಇರ್ತದೆ. ಆ ಟೆಕ್ನಿಕ್, ಈಗ ಪ್ರಶ್ನೆ ಟೆಕ್ನಿಕ್ ಅಂತ ಹೇಳುವಂಥದ್ದು, ಅದು 100% ಅಕ್ಯುರೇಟಾಗಿ ಕೆಲಸ ಮಾಡಿದೆ. ನಿಮಗೆ ಅಷ್ಟೇ, ಜಾತಕವನ್ನು ನೋಡಿಕೊಂಡೇ ಸಾಕು, ಏನು ಪ್ರಶ್ನೆ ಉಂಟು ಕೂಡಲೇ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓಕೆನಾ, ಕೆಲವೇ ಸೆಕೆಂಡ್ಗಳಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ರೈಟ್ ತಾನೇ? ಸೊ ಇದನ್ನು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿ ಬನ್ನಿ, ಕಲೀರಿ, ಅದನ್ನು ಪ್ರೊಫೆಷನಲ್ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳ್ಳೆ ಆನಂದವನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಕಟ್ಟಿದ ಸಾಧ್ಯತೆ ಉಂಟು ಅಂತ ಹೇಳ್ತೀನಿ. ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ದೀರ? ಎಲ್ಲಿಂದ? ಅಶ್ವಿನಿ ಅಂತ ಸರ್. ಅಶ್ವಿನಿ ಅವ್ರು ಎಲ್ಲಿಂದ? ಅಶ್ವಿನಿ ಅಂತ ಮಂಗಳೂರಿಂದ ಮಾತಾಡ್ತೀನಿ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಹಲೋ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ ತಿಳ್ಕೊಳ್ಬೇಕು. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿಮ್ಮ. ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅಮ್ಮ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ತಾಯಿ. 79 1989. ಅಮ್ಮ ಕನ್ನಡದಲ್ಲಿ ಹೇಳಿಮ್ಮ ದಯವಿಟ್ಟು. 12 ರಾತ್ರಿನ. ಸೊ ಇದು ಭಾನುವಾರ ಹೋಗಿ ಸೋಮವಾರ ಆಗುತ್ತಾ? ಅದು ಭಾನುವಾರ ಹೋಗಿ ಸೋಮವಾರ ಆಗುತ್ತಮ್ಮ. ಸರಿ ಸರಿ ಸರ್, ಸೋಮವಾರ. ನಕ್ಷತ್ರ ಹೇಳಿಮ್ಮ ನನಗೆ. ಅಶ್ವಿನ್ ನಕ್ಷತ್ರ, ಮೇಷ ರಾಶಿ. ಓಕೆ ಅಮ್ಮ, ಜಸ್ಟ್ ವೇಟ್. ಓಕೆ, ಅಶ್ವಿನ್ ನಕ್ಷತ್ರ ಮೇಷರಾಶಿ, ಸರಿನಾ? ಸರಿ ಸರ್. ಚಂದ್ರದಶ ಈಗಷ್ಟೇ ಸ್ಟಾರ್ಟ್ ಆಗಿದೆಮ್ಮ. ಸೊ ಓಕೆ, ಈ ಜಾತಕ ಏನಪ್ಪ ಹೇಳ್ತದೆ, ಜಸ್ಟ್ ವೇಟ್ ಅಮ್ಮ. ಮನೆ ಕಟ್ತಾ ಇದ್ದೇವೆ ಸರ್, ಅದು ಲೋನ್ ಒಂದು ಸಾಕಾಗುದಿಲ್ಲ ಸರ್. ನೋಡಿಮ್ಮ, ಪ್ರಶ್ನಾಕಾಲದಲ್ಲಿ ಏನು ಬಂದಿದೆ, ಚಂದ್ರದಶೆ ಬಂದಿದೆ. ಚಂದ್ರದಶೆಯಲ್ಲಿ ಮನೆ ಕಟ್ತೀರಂತ ಇಂಡಿಕೇಷನ್ ಉಂಟಮ್ಮ. ಮನೆ ಡೆಫಿನೆಟಾಗಿ ಆಗುತ್ತಮ್ಮ, ಅದರಲ್ಲಿ ಪ್ರಾಬ್ಲಮ್ ಇಲ್ಲ. ಲೋನ್ ಆಗುದಿಲ್ಲ ಅಂತಂದರೆ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ, ಯಾಕಂದರೆ ಕುಜ ಬಂದು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾನೆ. ಲೋನ್ ಆಗುದಿಲ್ಲ. ನೀವೇನು ಮಾಡಿ, ತೊಗರ್ಬೇಳೆ ಇದೆಯಲ್ಲಮ್ಮ, ತೊಗರ್ಬೇಳೆ, ತೊಗರ್ಬೇಳೆಯಿಂದ ಪ್ರತಿದಿನ ನಿವಾಳಿಸಿಮ್ಮ. 7 ಸುತ್ತು ತೊಗರ್ಬೇಳೆಯಿಂದ ನಿವಾಳಿಸಿಗದು, ಅದನ್ನು ಹರಿವ ನೀರಿಗೆ ಹಾಕ್ತಾ ಬನ್ನಿಮ್ಮ. ಸರಿಯಾ? ಸೊ ಇದನ್ನು ಮಾಡ್ಕೊಂಡಾಗ ಖಂಡಿತ ಒಳ್ಳೇದಾಗುತ್ತಮ್ಮ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಮನೆ ಏನು ಕಟ್ತಾ ಇದ್ದೀರಾ, ಏನು ಬಿಲ್ಡಪ್ ಮಾಡ್ತಾ ಇದ್ದೀರಾ ಮನೆ, ದಯವಿಟ್ಟು ಯಾರ ಹತ್ರ ಜಗಳ ಮಾಡಲಿಕ್ಕೆ ಹೋಗಬೇಡಿ. ಮನೆ ಜಗಳ ಆಗುತ್ತೆ ಅಂದರೆ ಇಂಡಿಕೇಷನ್ ಉಂಟಮ್ಮ, ಅಥವಾ ಕೆಲಸದವ್ರ ಜೊತೆಗೆ ಅಥವಾ ನಿಮ್ಮೊಳಗೇನೆ ಏನೋ ಜಗಳ ಆಗ್ತಾ ಇರ್ತದೆ, ಏನೋ ಇರಿಟೇಷನ್ ಆಗ್ತಾ ಇರ್ತದೆ. ಸೊ ಅದೊಂದು ಮಾಡಲಿಕ್ಕೆ ಹೋಗಬೇಡಿ. ಅದು ಮಾಡಿದರೆ ನಿಮ್ಮ ಮನೆ ನಿಂತು ಹೋಗುತ್ತೆ, ಮುಂದೆ ಹೋಗಲಿಕ್ಕೆ ಬಿಡುವುದಿಲ್ಲ. ಮಾಡ್ತಾ ಆಯ್ತಾ? ಸೊ ಮನೆ ಕಟ್ಟುವಾಗ ಇದನ್ನು ಜಾಗ್ರತೆ ಮಾಡಿ. ಆನಂತರ ಏನಮ್ಮ, ಲೋನ್ ಪಾಸ್ ಆಗ್ಬೋದು? ಖಂಡಿತ ಇದನ್ನು ಮಾಡ್ಕೊಂಡು, ಇದನ್ನು ಮಾಡ್ಕೊಂಡಾಗ ಲೋನ್ ಪಾಸ್ ಆಗುತ್ತಮ್ಮ. ಓಕೆ ಅದೇ ಸರ್, ನಮ್ಮ ಏಳಿಗೆ ಮನೆ ಒಕ್ಕಲು ಮಾಡ್ತೇವೆ, ಗೃಹ ಪ್ರವೇಶಿ ಆಲ್ರೆಡಿ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಸರ್, ಸ್ವಲ್ಪ ಕೆಲಸ ಮಾತ್ರ ಬಾಕಿ. ಪರವಾಗಿಲ್ಲಮ್ಮ, ನಾನು ಏನು ಹೇಳ್ತಾ ಇದ್ದೀನಿ ಗೊತ್ತಾ ನಿಮಗೆ, ನಿಮ್ಮ ಮನೆಗೆ ಸಮಸ್ಯೆ ಹೇಗೆ ಕ್ರಿಯೇಟ್ ಆಗ್ತಾ ಉಂಟು, ಜಗಳ ಮಾಡ್ಕೊಳ್ಳೋದ್ರ ಮುಖಾಂತರ, ನೀವೇ ಮಾತಾಡ್ಕೊಳ್ಳೋದ್ರ ಮುಖಾಂತರ, ಇವತ್ತು ಲೋನ್ ಆಗಿಲ್ಲ, ಇನ್ನೇನು ಆಗಿಲ್ಲ, ಅವ್ನು ಬಂದಿಲ್ಲ, ಇವ್ನು ಬಂದ, ಅಲ್ಲೇ ಜಗಳ ಮಾಡ್ಕೊಳ್ತೀರಾ? ಅಲ್ಲಿ ನಿಂತ್ಕೊಂಡು ಜಗಳ ಮಾಡಬೇಡಿಮ್ಮ. ಎಲ್ಲಿ ಮನೆ ಕಟ್ತಾ ಇದ್ದೀರಾ ಅಲ್ಲಿ ನೀವು ಮನೆಗೆ ಹೋಗಿ ಜಗಳ ಮಾಡಿಮ್ಮ. ಓಕೆನಾ? ನಿಮ್ಮ ಮನೆ ಎಲ್ಲೋ ಇರ್ಬೋದಲ್ಲೋ ಈಗ, ಸೊ ಅಲ್ಲಿ ಹೋಗಿ ಜಗಳ ಮಾಡಿ. ಇಲ್ಲಿ ಪ್ರಾಬ್ಲಮ್ ಬಂದಿರುವುದೇ ಅದರ ಮುಖಾಂತರ, ನೀವು ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಆನಂತರ ನಿಮ್ಮ ಪೇಪರ್ ವರ್ಕ್ ಅಂತ ಏನುಂಟಮ್ಮ, ನಿಮಗೆ ಲೋನ್ಗೆ ಸಂಬಂಧ ಪೇಪರ್ ವರ್ಕ್, ಆ ಪೇಪರ್ ವರ್ಕಲ್ಲಿ ಪ್ರಾಬ್ಲಮ್ ಉಂಟಮ್ಮ. ಸೊ ಅದನ್ನು ಬ್ಯಾಂಕ್ನವ್ರ ಹತ್ರ ಕೇಳಿ ಅದನ್ನು ತಿಳ್ಕೊಳ್ಳಿಮ್ಮ. ಅವ್ರು ಹೇಳ್ತಾರೆ ಇನ್ನು ಅದು ಬೇಕು ಇದು ಬೇಕೆಲ್ಲ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅದನ್ನು ಕೊಟ್ಟು ಬಿಡಿಮ್ಮ, ನಿಮ್ಮ ಲೋನ್ ಆಗುತ್ತೆ. ಓಕೆನಾ? ರೈಟ್, ಒಳ್ಳೆಯದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಓಕೆ, ರೈಟ್, ಇಟ್ಸ್ ಓಕೆ, ಗೊತ್ತಾಗ್ಬಿಡ್ತು ನಿಮಗೆ ಅಲ್ವಾ. ಸೊ ಲಗ್ನಾಧಿಪತಿ ಎಲ್ಲಿ ಬಂದಾಗ ಅಲ್ವಾ, ಲಗ್ನಾಧಿಪತಿ ಈಗ ಗೊತ್ತಾಯ್ತು ನಿಮಗೆ ಹೇಗೆ ಇತ್ತು ಅಲ್ವಾ. ಲಗ್ನಾಧಿಪತಿ ಎರಡನೇ ಮನೆಗೆ ಬಂದಾಗ ಎಲ್ಲೊಂದು ಕಡೆ ಹಣಕಾಸು ಮಾಡಬೇಕನ್ನೋ ತೀವ್ರ ಇಚ್ಛೆ. ಮೂರನೇ ಮನೆಗೆ ಬಂದಾಗ ಟ್ರಾವೆಲಿಂಗ್ ಜಾಸ್ತಿ ಆಗಿರ್ತದೆ, ನಿಮ್ಮ ಒಡಹುಟ್ಟಿದವ್ರ ಮುಖಾಂತರ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ಜಾಸ್ತಿ. ಇನ್ನು ಲಗ್ನಾಧಿಪತಿ ಜೊತೆಗೆ ಯಾರು ಕಾಂಬಿನೇಷನಲ್ಲಿದ್ದಾರೆ, ಯಾರದನ್ನು ನೋಡ್ತಾ ಇದ್ದಾರೆ ಇದರ ಮುಖಾಂತರ ಅಲ್ವಾ. ಈಗ ಮೂರನೇ ಮನೆಯಲ್ಲಿ ಲಗ್ನಾಧಿಪತಿ ಬಂದುಬಿಟ್ಟ, ನಿಮಗೆ ಏನು ಇಚ್ಛೆ ಇರ್ತದೆ ಗೊತ್ತಾ,
ಬೃಹತ್ ಬಹಳ ದೊಡ್ಡ ಮಟ್ಟಿಗೆ ಹೋಗಬೇಕು, ದೊಡ್ಡ ಮಟ್ಟಿಗೆ ಹಣ ಬರಬೇಕು ಈ ಇಚ್ಛೆ ಇರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್, ಬಹಳ ದೊಡ್ಡ ಮಟ್ಟಿಗೆ ಬರಬೇಕು ಅಂತ. ಓಕೆನಾ? ಸೊ ಇದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ, ದೊಡ್ಡ ಮಟ್ಟಿಗೆ ಹಣ ಎಲ್ಲಿ ಸಿಗುತ್ತೆ, ದೊಡ್ಡ ಮಟ್ಟಿಗೆ ಗ್ರೋತ್ ಒಮ್ಮೆಲೆ ಎಲ್ಲಿ ಸಿಗುತ್ತೆ, ಅದಕ್ಕೋಸ್ಕರ ಪ್ರಯತ್ನ ಮಾಡ್ತೀರಾ. ಒಂದು ಲೆಕ್ಕಕ್ಕೆ ತಪ್ಪು, ಬಟ್ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ಲಗ್ನಾಧಿಪತಿ ತೃತೀಯ ಭಾವದಲ್ಲಿ ಅದೇ ಮೆಂಟಾಲಿಟಿಯನ್ನು ಕ್ರಿಯೇಟ್ ಮಾಡ್ತಾನೆ. ಅದೇ ಲಗ್ನಾಧಿಪತಿ ಎರಡನೇ ಮನೆಯಲ್ಲಿ ಬಂದಾಗ ನೀವೇನು ಮಾಡ್ತೀರಾ, ನಿಮಗೆ ಎಲ್ಲೊಂದು ಕಡೆ ಈ ಲಾಟ್ರಿಯಲ್ಲಿ ಹಣ ಬರುತ್ತಲ್ಲ ಆ ರೀತಿ ಹಣ ಬರಲಿ ಅನ್ನೋ ಇಚ್ಛೆ ಇರ್ತದೆ ನಿಮಗೆ. ಎಲ್ಲಿಂದಾದರೂ ಒಮ್ಮೆಲೆ ಹಣ ಬಂದುಬಿಡಲಿ, ಮೆಹನತ್ ಮಾಡೋದು ಬೇಕಾಗಿಲ್ಲ. ಅನ್ಅರ್ನ್ಡ್ ಮನಿ ಬರಲಿ, ಅನ್ಅರ್ನ್ಡ್ ಮನಿ ಅಂದರೆ ನೀವು ನಿಮಗೆ ಕೆಲಸ ಮಾಡಿ ಬಾರದೇ ಇರುವಂಥದ್ದು, ಲಾಟ್ರಿ ತಾಗಿರ್ಬೋದು, ಗುರು ಹಿರಿಯರ ಆಸ್ತಿ ಮಾಸ್ತಿ ಮಾಡಿರ್ಬೋದು, ಅಂಥದ್ದು ಹಣ ಬರಲಿ ಅಂತ ಆಸೆ ಪಡ್ತೀರಾ ನೀವು. ಕೆಲವೊಂದು ಬಾರಿ ಬರಲೂಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಸೊ ಈ ರೀತಿಯಾಗಿ ನಿಮಗೆ ಅದು ಕೆಲಸ ಮಾಡುತ್ತೆ. ಇನ್ನು ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ, ಲಗ್ನಾಧಿಪತಿಯಲ್ಲಿ ನಾಲ್ಕನೇ ಮನೆಗೆ ಆಗ ಏನಾಗುತ್ತೆ, ಆಗ ನಿಮಗೆ ಏನು ಸುಖ ಅಂತ ಏನುಂಟು ಅದು ನಿಮಗೆ ಕೆಲಸದ ಮುಖಾಂತರನೇ ದೊರಿಬೇಕು, ಕಾರ್ಯಕ್ಷೇತ್ರ ಮುಖಾಂತರ ದೊರಿಬೇಕು. ಅದರ ಜೊತೆಗೆ ಏನಾಗುತ್ತೆ, ಕಾರ್ಯಕ್ಷೇತ್ರ ಹೇಗಿರ್ತದೆ ಅಂದರೆ ನಿಮ್ಮ ಕೆಲಸದ ವೇ ಹೇಗಿರ್ತದೆ ಅಂದರೆ ಮನಸ್ಸಾದರೆ ಕೆಲಸ, ಇಲ್ಲಾಂದರೆ ಕೆಲಸನೇ ಇಲ್ಲ. ನನಗೆ ಮೂಡಿಲ್ಲ, ನಾನು ಮಾಡಲ್ಲ, ಬೇಕಾಗಿಲ್ಲ ಯಾವುದು ಕೂಡ, ಆ ರೀತಿ ಸುಮ್ಮನೆ ಕೂತು ಬಿಡ್ತೀರ ಮನೆ ಅಂತ ಪರಿಸ್ಥಿತಿ ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ. ಯಾಕಂದರೆ ಸುಖ ಅಂತ ಏನು ನಿಮಗೆ ಸಿಗಬೇಕು, ಆ ಸುಖದಲ್ಲಿ ತೇಲಾಡಿಕೊಂಡಿರ್ತೀರ. ಸುಖ ನಿಮಗೆ ಮೈ ಮುರಿದು ದುಡಿಲಿಕ್ಕೆ ಆಗುವುದಿಲ್ಲ, ನಿಮಗೆ ಸ್ವಲ್ಪ ಕಷ್ಟನೇ, ತುಂಬ ಇಷ್ಟಪಡಲ್ಲ ಮೈ ಮುರಿದು ದುಡಿಯುವಂಥದ್ದು, ಅದು ಬಹಳ ಈಸಿಯಾಗಿ ಬರೋ. ಅದಕ್ಕೆ ಅಂಥ ಕೆಲಸವನ್ನು ಹುಡುಕ್ತೀರಾ, ಆ ಕೆಲಸದಲ್ಲಿ ಬಹಳ ಆನಂದ ಬರಬೇಕು, ಆ ಕೆಲಸ ಮಾತ್ರ ಮಾಡ್ತೀರಾ. ಅನ್ಯಥ ಕಷ್ಟಪಟ್ಟು ಮಾಡುವ ಕೆಲಸವನ್ನು ನೀವು ಮಾಡುವುದೇ ಇಲ್ಲ ಲಗ್ನಾಧಿಪತಿ ನಾಲ್ಕನೇ ಮನೆಗೆ ಬಂದಾಗ. ಬೇಕಾದರೆ ಚೆಕ್ ಮಾಡಿ ನೋಡಿ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ 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 ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ಮುಂಬೈಯಿಂದ, ಮುಂಬೈ ಮೂಲದಿಂದ. ಶಶಿಕಲಾ ಅಂತ. ಹಾ ಸರಿಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ಶಶಿಕಲಾ ಅಂತ, ನನ್ನ ಮಗಳ ಬಗ್ಗೆ ಕೇಳಲಿಕ್ಕಿತ್ತು. ಸರಿ, ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 15/3/2000. ಸಮಯ ಹೇಳಿಮ್ಮ. 6:43 AM. 6:43 AM ಹುಟ್ಟಿದ್ದೆಲ್ಲಿ? ಹುಟ್ಟಿದ್ದೆಲ್ಲಿ? ಮುಂಬೈಯಲ್ಲಿ. ಮುಲ್ಲುಂಡಲ್ಲಿ. ಓಕೆ, ಏನ್ ತಿಳ್ಕೊಳ್ಬೇಕು ಹೇಳಿ ಬಿಡಿ ತಾಯಿ. ನಕ್ಷತ್ರ ಯಾವ್ದಮ್ಮ ಅವ್ರದ್ದು? ಪುನರ್ವಸು ನಕ್ಷತ್ರ, ಮಿಥುನ ರಾಶಿ. ಸರಿ, ಏನ್ ತಿಳ್ಕೊಳ್ಬೇಕಮ್ಮ, ಹೆಲ್ತ್ ಹೇಗಿರ್ತದಮ್ಮ ಇವ್ರದ್ದು? ಸಣ್ಣ ರೆಮಿಡಿ ಹೇಳ್ಕೊಡ್ತೀನಮ್ಮ, ಹೆಲ್ತ್ ಸರಿಯಾಗುತ್ತೆ. ಗೋಧಿ ಇದೆಯಲ್ಲಮ್ಮ, ಗೋಧಿ ಗೋಧಿ ಗೊತ್ತಾಗುತ್ತ? ಗೋಧಿ ಗೋಧಿ ಚಪಾತಿ ಗೊತ್ತಾ ನಿಮ್ಗೆ? ಚಪಾತಿ ಅಂದ್ರೆ ಅರ್ಥ ಆಗುತ್ತೆ ಬಿಡಿ. ಓಕೆ, ನೀವೇನು ಮಾಡಿ, ಆದಿತ್ಯವಾರ ದಿವಸ ಒಂದು 10 ಚಪಾತಿ ಆದರೂ ಸರಿನೇ. ಅದನ್ನು ಏನು ಮಾಡಿ, 10 ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸ್ವೀಟನ್ನು ಬೆರೆಸಿ ಅದನ್ನು ಯಾರಿಗಾದರೂ ದಾನ ಮಾಡಿಮ್ಮ ಮಗಳ ಕೈಯಿಂದ. ಇದನ್ನು ಪ್ರತಿ ವಾರ ಮಾಡ್ಕೊಳ್ಳಿಮ್ಮ, ಒಂದು 10 ವಾರ ಮಾಡ್ಕೊಳ್ಳಿಮ್ಮ. ಆರೋಗ್ಯದ ಸಮಸ್ಯೆ ಏನುಂಟಮ್ಮ ಅದು ಕರೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದೊಂದು ನೆನ್ಪಿಟ್ಕೊಳ್ಳಿಮ್ಮ, ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಎಲ್ಲ ಬರುವಂಥ ಸಾಧ್ಯತೆ ಉಂಟಮ್ಮ, ಸ್ವಲ್ಪ ಜಾಗ್ರತೆ ಮಾಡಿಮ್ಮ. ಓಕೆನಾ? ಸೊ ಸ್ವಲ್ಪ ಡಾಕ್ಟ್ರ್ ಬಳಿ ಕೂಡ ಟ್ರೀಟ್ ಮಾಡ್ಕೊಳ್ಬೇಕು ನೀವು. ಸರಿನಾ? ಸರಿ, ಒಳ್ಳೆಯದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ. ಸೊ ಅರ್ಥ ಆಯ್ತಾ ನಿಮಗೆ? ಸೊ ಈ ರೀತಿಯಾಗಿ ಲಗ್ನಾಧಿಪತಿ ಕೆಲಸ ಮಾಡಿ, ನಾಲ್ಕನೇ ಮನೇಲಿ ಬಂದುಬಿಟ್ಟು ಸುಖನೇ ಬೇಕು ಯಾವತ್ತಿದ್ರು ಕೂಡ ಅಲ್ವಾ. ಕೆಲಸ ಆನಂದ ಸಿಗುವಂಥ ಕೆಲಸ, ಯಾವುದರ ಕೆಲಸ ಮಜಾ ಆಗುತ್ತೆ ನಿಮಗೆ, ಆನಂದ ಸಿಗ ಆ ಕೆಲಸ ಮಾಡ್ಕೊಳ್ತೀರಾ. ಅನ್ಯಥ ಡ್ರಾಪ್ ಕೆಲಸನೇ ಬೇಕಾಗಿಲ್ಲ, ಯಾವುದು ಕೂಡ ಬೇಕಾಗಿಲ್ಲ ನಿಮಗೆ. ಅಂದರೆ 5ನೇ ಮನೆ ಲಗ್ನಾಧಿಪತಿ ಬಂದಾಗ ದೊಡ್ಡ ಮಟ್ಟಿಗೆ ಲಾಭವನ್ನು ಬಯಸ್ತೀರಾ, ದೊಡ್ಡ ಮಟ್ಟಿಗೆ ಬರಬೇಕು ಲಾಭ, ಸಣ್ಣ ಮಟ್ಟಿಗೆ ಅಂತ ಆಗೋದಿಲ್ಲ ನಿಮಗೆ. ಲಾಭ 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 ಅಂದರೆ ನೀವು ಹೇಗೆ ಕೆಲಸ ಮಾಡ್ತೀರಾ ಅಂದರೆ 5ನೇ ಮನೆ ಲಗ್ನಾಧಿಪತಿ ಬಂದಾಗ ಈ ಕಮಿಷನ್ ಏಜೆಂಟ್ ಥರ ಎಲ್ಲೊಂದು ಕಡೆ ಒಂದು ಲ್ಯಾಂಡನ್ನು ಯಾರಿಗೂ ತೋರಿಸ್ತೀರಾ, ಅದರಲ್ಲಿ ಬರತಕ್ಕಂಥ ಲಾಭಕ್ಕೆ ಆಸೆ ಪಡ್ತೀರಾ, ಅಥವಾ ಇನ್ನೇನು ಅಲ್ವಾ. ಒಟ್ಟಾರೆ ನೀವು ಮಿಡಲ್ ಮ್ಯಾನ್ ಆಗಿ ಕೆಲಸ ಮಾಡ್ತಾ ಮಾಡ್ತಾ ಲಾಭವನ್ನು ಪಡ್ಕೊಳ್ಳೋ ಸಾಧ್ಯತೆಗಳು ತೀರಾ ಜಾಸ್ತಿ. ಬಟ್ ಒಳ್ಳೆ ಕೆಲಸ ಕೂಡ ಇರ್ಬೋದು, ಇಲ್ಲ ಅಂತ ಏನಿಲ್ಲ. ಬಟ್ ನಿಮಗೆ ಲಾಭ ಬರಬೇಕಲ್ಲಿ ವಿಶೇಷ ರೀತಿಯಲ್ಲಿ ಅಂತ ಒಂದು ಪರಿಸ್ಥಿತಿ ನಿಮ್ಮಲ್ಲಿ ನಿರ್ಮಾಣ. ಸೊ ಈ ರೀತಿಯಾಗಿ ಲಗ್ನಾಧಿಪತಿ ಕೆಲಸ ಮಾಡ್ತಾನಪ್ಪ. ಸೊ ಬೇರೆ ಬೇರೆ ರೀತಿಯಲ್ಲಿ ಅಲ್ವಾ ನೀವು ನೋಡಿ. ಈಗ ಏನಾಗುತ್ತೆ, ಈಗ ಬರೀ ಲಗ್ನಾಧಿಪತಿ ಹೇಳಿದ್ವಿ, ಈಗ ಅದಕ್ಕೆ ಬೇರೆ ಪ್ಲಾನೆಟ್ಸ್ ಬಂದು ಸೇರ್ಕೊಂಡ್ಬಿಡ್ತು, ಆಗ ಮತ್ತೆ ವಿಚಾರ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತೆ ವಿಷಯ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ಇದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಜಾತಕವನ್ನು ಸರಿಯಾದ ರೀತಿ ಸ್ಟಡಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿಂದ ಸಮಸ್ಯೆ ಬರ್ತೊಂಡು, ಏನು ಸಮಸ್ಯೆ ಬರ್ತೊಂಡು, ಯಾವ ರಾಶಿ ಎಲ್ಲೆಲ್ಲ ಫಾಲ್ ಆಗಿದೆ ಅದೆಲ್ಲವೂ ಕೂಡ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಬಹಳ ವಿಶೇಷ ರೀತಿಯಲ್ಲಿ ಇರುವಂಥದ್ದು ನೋಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದೇ ಧನಾಧಿಪತಿ ಅಲ್ವಾ, ಧನಾಧಿಪತಿ ಧನಾಧಿಪತಿ ಲಗ್ನದಲ್ಲಿ ಬಂದುಬಿಟ್ಟ. ಈಗ ಓಕೆ, ಈ ಧನಾಧಿಪತಿ ಅಂತ ಏನಿರ್ತಾನೆ ಲಗ್ನದಲ್ಲಿ ಬಂದುಬಿಟ್ಟ, ಹಣಕಾಸಿಗೆ ಬೇಕಾಗಿ ಬಹಳ ಒದಾಡಬೇಕಾದೀತು ನಿಮಗೆ ರೈಟ. ಯಾಕಂದರೆ ಆತ ತನ್ನ ಮನೆಯಿಂದ 12ನೇ ಮನೆಯಲ್ಲಿ ಇದ್ದಾನೆ, ತನ್ನ ಮನೆಯಿಂದ 12ನೇ ಮನೆಯಲ್ಲಿ ಬಂದಾಗ ಹಣಕಾಸು ವ್ಯಯವಾಗುತ್ತೆ, ಕುಟುಂಬಕ್ಕೆ ಬೇಕಾಗಿ ಹಣಕಾಸು ವ್ಯಯವಾಗುತ್ತೆ, ಹಣಕಾಸು ಹೊರಟೋಗುತ್ತೆ, ನೀವು ಖರ್ಚು ಮಾಡ್ಕೊಳ್ತೀರಾ ಅಷ್ಟು ಹಣಕಾಸು ಉಳಿಸಲಿಕ್ಕೆ ನಿಮ್ಮಿಂದ ಆಗದಂಥ ವಿಚಾರ ಬಹಳ ಸಮಸ್ಯೆಗಳು ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ನಿಮಗೆ, ನೋಡ್ಕೊಳ್ಬೇಕು ಇದನ್ನು. ಅದೇ ಧನಾಧಿಪತಿ 12ನೇ ಮನೇಲಿ ಬಂದು ಸೇರ್ಕೊಂಡ್ಬಿಟ್ಟ, ಖರ್ಚು ಖರ್ಚೇನೆ ವಿಶೇಷತೆ, ಖರ್ಚು ಖರ್ಚು ಅಂತ ಇದ್ದೇ ಇರ್ತದೆ. ಬೆಡ್ರೂಮಲ್ಲಿ ಹಣವನ್ನು ಕೂಡ ಇಟ್ಕೊಂಡಿರ್ತಾರೆ. ಬಟ್ ನೀವು ವಿದೇಶಕ್ಕೆ ಹೋದಾಗ ಹಣಕಾಸು ಬರುತ್ತೆ. ಓಕೆ, ವಿದೇಶಕ್ಕೆ ಹೋಗಬೇಕು ನೀವು, ವಿದೇಶಕ್ಕೆ ಹೋದಾಗ ನಿಮಗೆ ಹಣಕಾಸು ಬರುತ್ತೆ. ಅಥವಾ ಮನೆಯಲ್ಲಿ ಮಹಡಿ ಮನೆ ಮಾಡ್ಕೊಂಡು ಅದರಲ್ಲಿ ಇರಬೇಕು, ಅಥವಾ ಫ್ಲ್ಯಾಟಲ್ಲಿ ಇರಬೇಕು, ಆಗ ಮಾತ್ರ ಹಣಕಾಸು ಬರುತ್ತೆ. ಒಂದು ವೇಳೆ ಕೆಳಗಡೆ ಇದ್ದರಿಂದ ಹಣಕಾಸು ಬರೋಕ್ಕೆ ಬಿಡುವುದಿಲ್ಲ, ಬರೇ ಖರ್ಚು 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 ಖರ್ಚು, ಅದು ಬಿಟ್ಟರೆ ಬೇರೆ ಏನು ಕೂಡ ಇರುವುದಿಲ್ಲ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ, ಇದನ್ನು ಕೂಡ ನೋಡ್ಕೊಳ್ಬೇಕು. ಅದೇ ಧನಾಧಿಪತಿ ನಾಲ್ಕನೇ ಮನೆಗೆ ಬಂದುಬಿಟ್ಟ ಅಲ್ವಾ, ನಿಮಗೆ ಭೂಮಿ ಮುಖಾಂತರ, ವಾಹನದ ಮುಖಾಂತರ, ಮನೆ ಮುಖಾಂತರ, ತಾಯಿ ಮುಖಾಂತರ ಹಣಕಾಸು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ. ಕೆಲಸ ಮಾಡಿಕೊಂಡು ಕೂಡ ಹಣಕಾಸು ನಿಮಗೆ ಬಂದ
ಬಂದೇ ಬರ್ತದೆ ಅಂತ ಒಂದು ಪರಿಸ್ಥಿತಿ ಇರ್ತದಪ್ಪ, ಅದನ್ನು ನೆನ್ಪಿಟ್ಕೊಳ್ಬೇಕು. ಅದೇ ರೀತಿ ಪ್ರತಿಯೊಂದು ಪ್ಲಾನೆಟ್ಸ್ ಕೂಡ ಎಲ್ಲೆಲ್ಲಿ ಬಂದು ಸೇರ್ಕೊಂಡ್ಬಿಟ್ರೆ ಏನೇನೆಲ್ಲ ರಿಸಲ್ಟ್ ಬರ್ತದೆ, ಸೊ ಅದನ್ನು ನಾವು ಪರಾಶರ ಮುನಿಯ ಪದ್ಧತಿಯಿಂದ ಅಲ್ಲೋ ಅಬೃಹತ್ ಪರಾಶರ ಹೋರಾಶಾಸ್ತ್ರ ಪದ್ಧತಿಯಿಂದ ಇದನ್ನು ನೋಡ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದಕ್ಕೆ ಸಂಬಂಧಪಟ್ಟಂತೆ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳೋದು. ಅದರಲ್ಲಿ 6ನೇ ಮನೆ, 8ನೇ ಮನೆ, 12ನೇ ಮನೆ ವಿಶೇಷ ರೀತಿಯಲ್ಲಿ ಕೆಲಸ ಮಾಡಿದೆ. ಯಾವಾಗ ನಿಮ್ಮ 6ನೇ ಮನೇಲಿ ಒಂದು ಆಕ್ಟಿವಿಟೀಸ್ ಆಯಿತು, 8ನೇ ಮನೆ ಅಲ್ಲಿಂದ ಆಕ್ಟಿವೇಟ್ ಆಯಿತು, ಅದರ ಮುಖಾಂತರ ಕೂಡ ಸಮಸ್ಯೆಗಳು ಕೂಡ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ. ಈಗ ಲಗ್ನಾಧಿಪತಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟ ಲಗ್ನಾಧಿಪತಿ ಅಲ್ವಾ, ನಿಮಗೆ ಕಷ್ಟದ ಅನುಭವ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನೇ ಮಾಡಿದ್ರು ಕೂಡ ಕಷ್ಟ ಕಷ್ಟ ಕಷ್ಟ, ನೀವು ಖುದ್ದು ಕ್ರಿಯೇಟ್ ಮಾಡ್ಕೊಳ್ತೀರಾ ನೀವೇ ತಾನೇ. ಅಷ್ಟು ಲಗ್ನಾಧಿಪತಿ ಅಷ್ಟಮದಲ್ಲಿ ಖುದ್ದು ನೀವೇ ಕ್ರಿಯೇಟ್ ಮಾಡೋದು ಕಷ್ಟವನ್ನು, ಬೇರೆ ಯಾರು ಕೂಡ ಇಲ್ಲ, ಕಾರಣಕರ್ತರು ಯಾರು ಇಲ್ಲ. ಈಗ ಏನಿದ್ರು ಕೂಡ ಕಾರಣಕರ್ತರು ಯಾರು ಇಲ್ಲ, ಅದು ಮೊದಲೇ ಹೇಳಿದೆ ನಿಮಗೆ. ಖುದ್ದು ಏನೋ ಇದ್ರೆ ಅದನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳುವ ಸಾಧ್ಯತೆಗಳು, ಕಷ್ಟ ಕಷ್ಟ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಅಂತ ಅರ್ಥ ಮಾಡ್ಕೊಳ್ಬೇಕು ಇದನ್ನು, ಓಕೆನಾ. ಸೊ ಇನ್ನಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ, ಇಂಟ್ರೆಸ್ಟಿಂಗ್ ವಿಚಾರಗಳಿವೆ ಮಾತಾಡಲಿಕ್ಕೆ, ಖಂಡಿತ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ತೀನಪ್ಪ. ಆದರೆ ಸಮಯ ಮೀರ್ತಾ ಇರೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಆದಿತ್ಯ ಅವರು ಮತ್ತು ಮಂಗಳವಾರ ದಿವಸ ಮನೆಯಲ್ಲಿರ್ತೇನೆ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತಾ ಇರುವುದರಿಂದ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು, ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಬೇಡಿ, ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.